ಪ್ರಿಯ ವೀಕ್ಷಕರೇ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ಇದರ ಒಂದು ಜನರಲ್ ಸೆಕ್ರೆಟರಿ ಹಾಗೂ ಸಕ್ರಿಯ ಒಂದು ರಾಜಕಾರಣದಲ್ಲಿ ಸುಮಾರು 35 ವರ್ಷ ಕೆಲಸಕಾರ್ಯಗಳನ್ನು ಮಾಡ್ಕೊಂಡು ಬರ್ತಿರುವಂತ ಹಾಗೂ ದಿವಂಗತ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಶ್ರೀಯುತ ಬಂಗಾರಪ್ಪನವರ ಅನುಯಾಯಿಗಳು ಹಾಗೂ ಬಂಗಾರಪ್ಪನವರು ಸ್ಥಾಪಿಸಿದಂತ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ರಾಜ್ಯ ಯುವ ಘಟಕ ಒಂದು ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದಂತ ಹಾಗೆ ಎರಡು ಸಲ ಅಸೆಂಬ್ಲಿ ಚುನಾವಣೆಯನ್ನು ಜೊತೆಗೆ ಒಂದು ಸಲ ಪಾರ್ಲಿಮೆಂಟ್ ಚುನಾವಣೆಯನ್ನು ಕೂಡ ಒಂದು ಎದುರಿಸಿದವರು ಹಾಗೆ ಹಾಲಿ ರಾಜ್ಯ ರೈಲು ಅಭಿವೃದ್ಧಿ ಹೋರಾಟ ಸಮಿತಿ ಇದರ ಒಂದು ಅಧ್ಯಕ್ಷರಾಗಿ ಸುಮಾರು 30 ವರ್ಷದಿಂದ ಒಂದು ಹೋರಾಟವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಿರುವಂತ ಜೊತೆಗೆ ಸುಮಾರು 25000 ಕೋಟಿ ರೂಪಾಯಿಗಳ ಒಂದು ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದಂತ ಶ್ರೀಯುತ ಕುತುಬುದ್ದೀನ್ ಬಿ ಕಾಜಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ politicians in india.com ವತಿಯಿಂದ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ನಮಸ್ಕಾರ ಸರ್ ನಮಸ್ಕಾರ ಕುತುಬುದ್ದೀನ್ ಸರ್ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು 45 ವರ್ಷ ಆಯ್ತು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇದ್ದು ತಾವು 30 ವರ್ಷದಿಂದ ಒಂದು ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸುತ್ತಿದ್ದೀರಿ ಈ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತ ಆದರೂ ಕೂಡ ತಮ್ಮ ಒಂದು ಕಿರುಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್ ನಮಸ್ಕಾರ ನಾನು ಕಾಜಿ ಬುದ್ಯಾಳ ಗ್ರಾಮದ ಜಾಗಿರದಾರ ಮಂತಂದೊಳಗ ಹುಟ್ಟಿದ ಕುತುಬುದ್ದೀನ್ ಕಾಜಿ ಬದಾಮಿ ತಾಲೂಕಿನೊಳಗ ನನ್ನ ರಕ್ತ ಅಂಶದಲ್ಲಿ ಹುಟ್ಟಿ ಹಂಗಸಾತ್ರ ಯಾವ ಹೆಸರು ಉಳಿಯಂಗಿಲ್ಲ ಸಾವಿಕಂತ ಮುಂಚಿತವಾಗಿ ಈ ಸಮಾಜಕ್ಕೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡಬೇಕು ಅನ್ನುವಂಥದ್ದು ಮೊದಲಿಂದ ನನಗೆ ಹುಮ್ಮಸ ಅದು ಅದಕ್ಕೆ ನಾನು ಅವಕಾಶವನ್ನು ಹುಡುಕ್ತಾ ಇದ್ದೆ ವೇದಿಕೆಗಳನ್ನ ಹುಡುಕ್ತಾ ಇದ್ದೆ ಆ ಕಾಲದೊಳಗ ಸನ್ಮಾನ್ಯ ಎಸ್ ಬಂಗಾರಪ್ಪನವರು ಮುಖ್ಯಮಂತ್ರಿ ಇದ್ರು ಒಂದು ಅಚಾನಕ್ ಆಗಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದುಹಾಕಿದ್ರು ಅವಾಗ ಒಂದು ಹೊಸ ಪಕ್ಷವನ್ನ ರಚನೆ ಮಾಡಿದ್ರು ಅವರು ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಕೆಸಿಪಿ ಅಂತ ಹೇಳಿ ಬಹಳ ವರ್ಚಸ್ಸಿತ್ತು ಮತ್ತೆ ಬಂಗಾರಪ್ಪನವರ ಹೆಸರು ಕೂಡ ಒಂದು ಸಾಮಾಜಿಕ ಸಮಾಜದಲ್ಲಿ ಒಳ್ಳೆ ಹೆಸರು ಇತ್ತು ಒಳ್ಳೆ ಕೆಲಸಗಾರರು ಆಶ್ರಯ ಅಕ್ಷಯ ಆರಾಧನ ವಿಶ್ವ ಮತ್ತು ರೈತರ ಪಂಪ್ ಸೆಟ್ಗಳಿಗೆ ಪುಕ್ಕಟ್ಟಾಗಿ ಕರೆಂಟ್ ಕೊಟ್ಟಂತ ತಮ್ಮ ಕಾಲದಲ್ಲಿ ಎಲ್ಲ ರೈತರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅವರಿಗೆ ಮೆಚ್ಚಿದ್ರು ನನಗೆ ಅದೇ ಸರಿಯಾದ ವೇದಿಕೆ ಅಂತ ಹೇಳಿ ನಾನು ತಿಳ್ಕೊಂಡು ನಾನು ನೇರವಾಗಿ ಸನ್ಮಾನ್ಯ ಬಂಗಾರಪ್ಪನವರಿಗೆ ಭೇಟಿಯಾಗಿ ಅವರ ಪಕ್ಷದೊಳಗೆ ನಾನು ಗುರುತಿಸಿಕೊಂಡೆ ಅವರು ನನ್ನ ಒಂದು ಅಚಲ ಸಂಕಲ್ಪವನ್ನ ನನ್ನ ಸಾಮಾಜಿಕ ಸೇವೆಯನ್ನ ಗುರುತಿಸಿ ಕರ್ನಾಟಕ ರಾಜ್ಯದ ಒಂದು ಯುವ ಘಟಕದ ಅಧ್ಯಕ್ಷನಾಗಿ ನೇಮಕ ಮಾಡಿದ್ರು ಇಡೀ ಕರ್ನಾಟಕದೊಳಗೆ ಯುವ ನಾಯಕನಾಗಿ ನನಗೆ ಬೆಳೆಸುವಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಬಂಗಾರಪ್ಪನವರು ಕೊಡುಗೆ ಅಪಾರ ಅವರು ನನಗೆ ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸ ಕೈಗೊಂಡಾಗ ತಮ್ಮ ಜೊತೆಯಲ್ಲಿ ಕರ್ಕೊಂಡು ನಮ್ಮ ಯುವ ಘಟಕದ ಅಧ್ಯಕ್ಷನ ಅಂತ ಹೇಳಿ ಇಡೀ ರಾಜ್ಯದೊಳಗೆ ಪರಿಚಯ ಮಾಡಿಸಿ ಇಡೀ ರಾಜ್ಯದ ವೀಕ್ಷಕನಾಗಿ ಟಿಕೆಟ್ ಹಂಚಿಕೆಯ ಸಮಿತಿಯ ಸದಸ್ಯನಾಗಿ ನಮ್ಮ 11 ಜನ ಏನ್ ಮಾಡ್ತಿದ್ರು ಅದರ ಸದಸ್ಯನನ್ನ ಮಾಡಿ ಮಾಡಿ ಇಡೀ ರಾಜ್ಯದೊಳಗೆ ನನಗೆ ಪ್ರವಾಸವನ್ನ ಮಾಡಿಸಿದ ಒಂದು ಧೀಮಂತ ನಾಯಕ ಅವರಿಗೆ ನಾವು ಎಂದೂ ಮರೆಯಕ್ಕೆ ಸಾಧ್ಯನೇ ಇಲ್ಲ ಮರೆಯುವಂತ ವ್ಯಕ್ತಿಯೂ ಬಂಗಾರಪ್ಪನವರು ಇಲ್ಲ ಇದಕ್ಕಿಂತ ಮುಂಚೆ ಸರ್ ತಮ್ಮ ಬಾಲ್ಯದ ದಿನಗಳು ಹೇಗಿದ್ವು ತಾವು ಈಗ ಒಂದು ಬಂಗಾರಪ್ಪನವರ ಒಂದು ಯುವ ಘಟಕದ ಕೆಸಿಪಿ ಪಕ್ಷದ ಅಧ್ಯಕ್ಷರಾಗಿ ತಾವು ನೇಮಕಗೊಳ್ತೀರಿ ಅದರ ಹಿಂದೆ ತಾವು ಯಾವ ರೀತಿ ಒಂದು ಬೆಳೆದು ಬಂದಿದ್ರಿ ಸರ್ ನನ್ನ ರೈತ ಕುಟುಂಬ ನಮ್ಮದು ನಾವು ಹಳ್ಳಿಯಲ್ಲಿ ಹುಟ್ಟಿ ಹಳ್ಳಿಯಲ್ಲಿ ಬೆಳೆದು 7ನೇ ತಿವರೆಗೂ ಕಾಜಿಬುದಾಳ ಗ್ರಾಮ ಅಂದ್ರೆ 500 300 405 ಇಷ್ಟ ಜನ ಅದೋ ಒಂದು ಪ್ರೈಮರಿ ಸ್ಕೂಲ್ ಒಳಗೆ ನಾವು ಓದಿದೆ ನಾವು ಎಮ್ಮಿ ಕಾಯ್ತಿದ್ವಿ ನಮ್ಮ ಎತ್ತಿದ್ದು ಎತ್ತ ಕಾಯ್ತಿದ್ವಿ ಆಡಿದ್ದು ಆಡು ಕಾಯ್ತಿದ್ವಿ ಮತ್ತೆ ಮನೆಗೆ ಅವಾಗ ಏನು ಗ್ಯಾಸ್ ಇಲ್ಲ ಏನು ಇಲ್ಲ ನಾವು ಕಟ್ಟಿಗೆ ತಂದು ಮನೆಯಾಗ ಒಲಿ ಒಳಗೆ ಕಟ್ಟಿಗೆ ಹಚ್ಚಿದಾಗ ನಮಗೆ ಇದು ಕಟ್ಟಿಗೆ ತರ್ತಿದ್ವಿ ಮತ್ತೆ ಎತ್ತಿಗೆ ಕೆರಿಗೆ ಒಯ್ದು ಮೈ ತೊಳಸ್ತಿದ್ವಿ ಹಿಂಗೆ ನಾವು ನಮ್ಮ ವಾತಾವರಣ ನಮ್ಮ ಬೆಳವಣಿಗೆ ಹಳ್ಳಿ ಹಳ್ಳಿಯೊಳಗಾಗೈತಿ ಆಮೇಲೆ ನಾವು ಒಂದು ಬಂಗಾರಪ್ಪನವ್ರಿಗೆ ಗುರುತಿಸ್ಕೊಂಡಾಗ ಎಲ್ಲ ಸಿಟಿ ಗಿಟಿ ಎಲ್ಲ ನೋಡಿದ್ವಿ ನಮ್ಗೆ ಯಾವುದೇ ರೀತಿಯ ಇಷ್ಟರ ನಡುವೆ ಕೂಡ ತಾವು ಬಿಎ ಅನ್ನು ಕಂಪ್ಲೀಟ್ ಮಾಡ್ತೀರಿ ಕಾಲೇಜಿಗೆ ಹೋಗಿ ಎಸ್ ಎಲ್ ಸಿ ಆದ ನಂತರ ಪಿಯುಸಿ ಪಿಯುಸಿ ಆದ ನಂತರ ಕಾಲೇಜ್ ಸರ್ ಕಾಲೇಜ್ ನಾನು ಹೈಸ್ಕೂಲ್ ನಮ್ದು ಗದಗೊಳಗಾತು ಆಮೇಲೆ ಪಿಯುಸಿ ಕಾಲೇಜ್ ಬದಾಮಿ ಒಳಗಾತು ಬಿಎಕ್ ನಮ್ಮ ಬಸವೇಶ್ವರ ಕಾಲೇಜ್ ಬಾಗಲಕೋಟೆ ಒಳಗ ಅಲ್ಲೇ ಆತು
ಆ ಟೈಮ್ ಅಲ್ಲಿ ತಾವೊಂದು ಇಷ್ಟೆಲ್ಲ ಓದಿದವರು, ಬಿ ಎನ್ ಕೂಡ ಮಾಡಿದವರು, ಎಲ್ಲ ನೌಕರಿ ಮಾಡ್ಕೊಂಡು ಆರಾಮಾಗಿರ್ಬೋದಾಗಿತ್ತು. ಬಟ್ ಈ ರಾಜಕೀಯನ ತುಡಿತ ಹೇಗ್ ಬಂತು ಸರ್? ಅದು ಇಲ್ಲಿ ಏನಾತಂದ್ರೆ, ನನಗೆ ರೈಲ್ವೆದೊಳಗ ಟಿ ಸಿ ನೌಕರಿನೂ ಬಂದಿತ್ತು, ಮತ್ತೆ ರೈಲ್ವೆದೊಳಗ ಕನ್ಸ್ಟ್ರಕ್ಷನ್ ಅಂತ ವರ್ಕ್ ನಡೆದಿತ್ತು ಇಲ್ಲಿ ಅಪರ ಕೃಷ್ಣ ಪ್ರಾಜೆಕ್ಟ್ ಅದು, ಅಲ್ಲೇ ಕೂಡ ನನಗೆ ಅಪಾಯಿಂಟ್ಮೆಂಟ್ ಆಗಿ ಲೆಟರ್ ಬಂದಿತ್ತು. ಆದ್ರೆ ನಾನು ನನ್ನ ವಿಚಾರ, ನಾನು ನೌಕರಿಗೆ ಹೋದ್ರೆ ಬಹಳ ಆದ್ರೆ ನನ್ನ ಮನಿ, ನನ್ನ ಅಂತಂಬ್ರು, ನನ್ನ ತಾಯಿ ತಂದಿ ಅಷ್ಟರಿಗೆ ನಾ ಒಳ್ಳೇದ್ ಮಾಡಬಹುದು, ಅಷ್ಟರಿಗೆ ನಾ ಸಾಕ್ಬಹುದು. ಆದ್ರೆ ನನ್ನ ಚಿಂತನೆ ಇರುವಂತದ್ದು ಈ ಸಮಾಜಕ್ಕೆ ಒಳ್ಳೇದಾಗ್ಬೇಕು, ಈ ನಾಡಿಗೆ ಒಳ್ಳೇದಾಗ್ಬೇಕು ಅನ್ನುವಂಥದ್ದು ಮೊದಲಿಂದ ನನಗೆ ಜ್ಞಾನ. ಆ ನೌಕರಿಗಿಕ್ರಿ ಬೇಡಪ್ಪ ನನಗೆ, ನಾ ಏನಾರು ಉದ್ಯೋಗ ಮಾಡ್ಕೊಂಡು ನಾನು ಹೊಲ ಮನಿ ಒಳಗೆ ದುಡ್ಕೋತಿತ್ತೀನಿ, ಆದ್ರೆ ನನಗೆ ಸಮಾಜ ಸೇವೆ ಮಾಡಿ ಇಡೀ ರಾಜ್ಯದೊಳಗ ಇಡೀ ಜನ ಸಮಾಜದೊಳಗೆ ನನ್ಗೆ ಗುರುತಿಸ್ಕೊಳ್ಬೇಕು ಅನ್ನೋದು ಹಂಬಲ ಒಂದು ನನ್ನ ಏಮ್ ಅಚಲಿತ್ತು. ಅದು ಅದಕ್ಕೆ ನೌಕರಿ ಮಾಡಿದ್ರೆ ಅಡ್ಡಿ ಬರ್ತೈತೆ ಅಂತ ಹೇಳಿ ನಾನು ನೌಕರಿಗೆ ಹೋಗ್ಲಿಲ್ಲ. ನೌಕರಿ ಬಂದಿತ್ತು ನನಗೆ ರೈಲ್ವೆದೊಳಗ. ಆದ್ರೆ ರೈಲ್ವೆ ಬಗ್ಗೆ ಅಪಾರವಾದಂತ ಜ್ಞಾನ ನನ್ನ ಉಳ್ಳವನ, ನನ್ನ ಫ್ಯಾಮಿಲಿನೂ ರೈಲ್ವೆದೊಳಗೆ ಇತ್ತು, ಅವ್ರ ನೌಕರಿನ ಹಚ್ಚು ಅದೇ ಜ್ಞಾನವನ್ನು ತಗೊಂಡು ನಾ ಇಡೀ ಕರ್ನಾಟಕ ರಾಜ್ಯದೊಳಗ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಅಂದ್ರೆ ಮಹಾರಾಷ್ಟ್ರ, ತಮಿಳ್ನಾಡು, ಕೇರಳ ಮತ್ತು ಬಿಹಾರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಈ ಭಾಗದೊಳಗ ರೈಲ್ವೆ ಅಭಿವೃದ್ಧಿ ನಾವು ಗಮನಿಸಿದಾಗ ಕರ್ನಾಟಕ ರಾಜ್ಯದೊಳಗ ರೈಲ್ವೆ ಸೌಲಭ್ಯ ಬಹಳ ಕೊರತೆ ಇತ್ತು. ಇಲ್ಲಿ ಬ್ರಾಡ್ಗೇಜ್ ಇದ್ದಿಲ್ಲ, ಎಲೆಕ್ಟ್ರಿಫಿಕೇಶನ್ ವಿದ್ಯುತ್ಕರಣ ಇರಲಿಲ್ಲ, ಸಣ್ಣ ಸಣ್ಣ ಗಾಡಿ ಒಳಗೆ ನಾವು ಅಡ್ಡಾಡ್ಬೇಕು, ಇಂಥವೆಲ್ಲ ಇಲ್ಲಿ ಇದ್ದಿಂದ ಅದರ ಅಭಿವೃದ್ಧಿ ಮಾಡಬೇಕಂತೇಳಿ ಅದ್ ಜ್ಞಾನದಿಂದ ಅದನ್ನ ಸ್ಟಡಿ ಮಾಡಿದೆ. ಯಾವ ರೀತಿ ಈ ವಿಚಾರಗಳನ್ನ ಬರೀ ನಾವು ಬೇಡಿಕೆ ಇಟ್ರೆ ಆ ಸಾಲದು ಕೊಡ್ರಿ ಕೊಡ್ರಿ ಅಂತ, ಕೊಡಕ್ ಏನ್ ಮಾಡ್ಬೇಕು ಈ ಯೋಜನೆಗಳನ್ನ ಅನುಷ್ಠಾನಕ್ಕೆ ಬರ್ಬೇಕಂದ್ರೆ ಬ್ರಾಡ್ ಮೀಟರ್ ಗೇಜ್ ಇದ್ದದನ್ನ ಬ್ರಾಡ್ ಗೇಜ್ ಆಗ್ಬೇಕಂದ್ರೆ, ಮತ್ತು ಜನರಿಗೆ ಹೋಗುವಂತದ್ದು ಓವರ್ ಬ್ರಿಡ್ಜ್, ಅಂಡರ್ ಪಾಸ್ ಬ್ರಿಡ್ಜ್, ಆನ್ಮೈನ್ ಗೇಟ್, ಇಂಥವೆಲ್ಲ ವ್ಯವಸ್ಥೆ, ಮತ್ತು ಸಾರ್ವಜನಿಕರಿಗೆ ಕುಡಿಯುವಂತ ಇದರ ಒಳಗ ಪ್ಲಾಟ್ಫಾರ್ಮ್ಗಳೊಳಗ ಆಸನದ ವ್ಯವಸ್ಥೆ, ದೀಪದ ವ್ಯವಸ್ಥೆ, ಶೌಚಾಲಯಗಳ ವ್ಯವಸ್ಥೆ, ಮತ್ತು ಸರಕು ಸಾಗಾಣಿಕೆಗಳ ವ್ಯವಸ್ಥೆ ಆಗುದ್ರಿಂದ ಸರ್ಕಾರಕ್ಕೂ ಲಾಭ ಆಗತ್ತೆ. ಇದನ್ನೆಲ್ಲ ಯಾವ ರೀತಿ ಮಾಡಬೇಕಂತೇಳಿ ಸರ್ಕಾರಕ್ಕೆ ನಾವು ಕೂಡ ಮಾರ್ಗದರ್ಶನ ಮಾಡಿದ್ದ ಸಾಕಷ್ಟು ಉದಾಹರಣೆಗಳು ಇವತ್ತು ರೈಲ್ವೆ ಇಲಾಖೆಗೂ ಗೊತ್ತದ, ಮಾನ್ಯ ಮಂತ್ರಿಗಳಿಗೂ ಗೊತ್ತದ, ಮಾನ್ಯ ನಮ್ಮ ಕರ್ನಾಟಕದ 28 ಸಂಸದರಿಗೂ ಕೂಡ ಕುತುಬುದ್ದೀನ್ ಕಾಜಿ ರೈಲ್ವೆ ಡೆವಲಪ್ಮೆಂಟ್ ಸಲುವಾಗಿ, ರೈಲ್ವೆ ಅಭಿವೃದ್ಧಿ ಸಲುವಾಗಿ ಒಂದು ಕೂದಲು ಕೂದಲಿನಷ್ಟು ಕೂಡ ಅವ್ನ ಜ್ಞಾನ ಐತೆ ಅನ್ನುವಂಥದ್ದು ಮನವರಿಕೆ ಇಡೀ ಕರ್ನಾಟಕ ಸರ್ಕಾರಕ್ಕೆ ಐತಿ, ಮತ್ತು ಕರ್ನಾಟಕದ ಎಲ್ಲ ಸಂಸದರಿಗೆ ಸ್ವತಃ ಗೊತ್ತೈತಿ. ಅದಕ್ಕಾಗಿ ಈಗ ಮೊನ್ನೆ ನಾವು ಪಾರ್ಲಿಮೆಂಟ್ಗೆ ನಮ್ಮ ಪಿ ಸಿ ಗದ್ದಿಗೌಡರು ಮತ್ತು ದೇವೇಂದ್ರಪ್ಪ ಅವರು, ಸಂಗಣ್ಣ ಕರಡಿ ಅವರು, ಮತ್ತು ಅಂಗಡಿ ಮೇಡಮ್ ಅವರು, ಮತ್ತು ಕುಡ್ಚಿ ಎಂ ಪಿ ಚಿಕ್ಕೋಡಿ ಎಂ ಪಿ ಅದ್ಯಾರಲ್ಲ ಅವರು ಎಲ್ಲರೂ ಸೇರಿ ನನಗೆ ಕರ್ಕೊಂಡು ಹೋಗಿದ್ರು. ಮೊನ್ನೆ ರೈಲ್ವೆ ಸಚಿವರಿಗೆ ನನಗೆ ಭೇಟಿ ಮಾಡಿಸಿ ಕುರ್ಚಿ ಬಾಗಲಕೋಟೆ ಹೊಸ ರೈಲು ಮಾರ್ಗಕ್ಕೆ ಕಾಮಗಾರಿ ಯೋಗ ವೇಗವಾಗಿ ಪ್ರಾರಂಭ ಮಾಡ್ಬೇಕಂದ್ರೆ ಏನ್ ಮಾಡಬೇಕು ಅಂತೇಳಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಈಗಾಗಲೇ ಅವ್ರು 900 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು ಕೇಂದ್ರ ಸರ್ಕಾರದವರು. ರಾಜ್ಯ ಸರ್ಕಾರ ಭೂಮಾಯರ್ ಸರ್ಕಾರ ಇದ್ದಾಗ 450 ಕೋಟಿ ಬಿಡುಗಡೆ ಮಾಡ್ತು. ಈ ಕೆಲಸ ಸರಳವಾಗಿ ಸುಗಮವಾಗಿ ನಡೆಯಕತ್ತೈತಿ. ಅದನ್ನ ಇಂಪ್ಲಿಮೆಂಟ್ ಮಾಡಾಕ ನಾವು ಏನ್ ಮಾಡಬೇಕು, ಯೋಜನೆಗಳನ್ನ ಅನುಷ್ಠಾನಕ್ಕೆ ಬರ್ಬೇಕಂದ್ರೆ ಏನ್ ಮಾಡಬೇಕು, ಸರ್ಕಾರಕ್ಕೆ ನಾವು ಸಲಹೆ ಹೇಳಬೇಕು. ಎಲ್ಲ ಜ್ಞಾನ ಇವತ್ತು ಮಂತ್ರಿ ಆಗ್ಲಿ ಸರ್ಕಾರಕ್ಕೆ ಇರಂಗಿಲ್ಲ, ಸರ್ಕಾರಕ್ಕೆ ಒಂದು ಯೋಜನೆ ಅನುಷ್ಠಾನಕ್ಕೆ ಒಳಸ್ಬೇಕಂತ ಅವ್ರಿಗೆ ಮನಸ್ಸು ಇರ್ತೈತಿ. ಆದ್ರೆ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಬರ್ತಾವ, ಆರ್ಥಿಕವಾಗಿ ಬರ್ತಾವ. ಟೆಕ್ನಿಕಲ್ ಪ್ರಾಬ್ಲಮ್ ಏನಂದ್ರೆ, ಈಗ ಒಂದು ಲೈನ್ ಮಾರ್ಗ ಹಾಕ್ಬೇಕಾಗಿರ್ಲಿ, ಅಲ್ಲೇ ಮಾರ್ಗ ಹಾಕಕ್ಕೆ ದೊಡ್ಡ ಸಮುದ್ರಂಗ ನೀರಿರಬಾರ್ದು, ದೊಡ್ಡ ದೊಡ್ಡ ಗುಡ್ಡ ಹಿಮಾಲಯ ಎವರೆಸ್ಟ್ ಅಂತ ಪ್ರವರ್ತಿ ಇರಬಾರ್ದು ಅಂದ್ರೆ ಇಂಜಿನಿಯರಿಂಗ್ ಸರ್ವೆದೊಳಗ ಇಂಥವೆಲ್ಲ ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಅವ್ರಿಗೆ ಮಾಡಕ್ ಆಗಂಗಿಲ್ಲ, ಮಾಡೋ ಮನಸ್ಸು ಇರ್ತೈತಿ. ಟೆಕ್ನಿಕಲಿ ಪ್ರಾಬ್ಲಮ್ ಬಂದಾಗ ಸರ್ಕಾರಕ್ಕೂ ಆ ಯೋಜನೆ ಅನುಷ್ಠಾನಗೊಳಿಸಾಕ ತೊಂದರೆ ಆಗತ್ತೆ. ಅದಕ್ಕೆ ಅದನ್ನ ನಿವಾರಿಸಬೇಕು ನಾವು. ನಾವು ಬೇಡಿಕೆ ಇಟ್ಟವರು ಅದನ್ನ ಹೆಂಗ ಮಾಡಿದ್ರೆ ಅನುಷ್ಠಾನಗೊಳಿಸಾಕ ಸಾಧ್ಯ ಐತಿ, ಸರ್ಕಾರಕ್ಕೆ ಸಲಹೆಯನ್ನ ಕೊಡ್ಬೇಕು. ಆ ಸಲಹೆಗೂ ಕೂಡ ನಾ ಮಾನ್ಯತೆ ಕೊಡ್ತೀನಿ, ಹಂಗ ಮಾಡಂತ ಹೇಳಂಗಿಲ್ಲ. ಮಾಡೋಕ್ಕಿಂತ ಮುಂಚಿತವಾಗಿ ಅದರ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅದರ ಬಗ್ಗೆ ತಿಳ್ಕೊತೀನಿ ಸರ್ಕಾರಕ್ಕೆ, ನೀವು ಹಿಂಗ್ ಮಾಡಬೇಕು ಹಿಂಗ್ ಮಾಡಬೇಕು. ಇದು ಇಂಜಿನಿಯರ್ ಸರ್ವೆದೊಳಗ ನಾ ಹೇಳಿದೆ, ಏನು ದೊಡ್ಡ ಗುಡ್ಡ ಇರಬಾರ್ದು, ಸಮುದ್ರ ಇರಬಾರ್ದು, ದೊಡ್ಡ ದೊಡ್ಡ ಬ್ರಿಡ್ಜ್ ಕಟ್ಟುದ್ ಇರಬಾರ್ದು ಅಂತೇಳಿ. ಅದರಂಗೆ ಟ್ರಾಫಿಕ್ ಸರ್ವೆ,
ಜನದಿಟ್ಟನೆ ಅಂತಾರೆ ಅದಕ್ಕೆ. ಅಂದ್ರೆ ಆ ಮಾರ್ಗಗಳು ಅನುಷ್ಠಾನಕ್ಕೆ ಬಂದ್ರೆ ಎಷ್ಟು ಜನರಿಗೆ ಉಪಯೋಗ ಆಗ್ತಾವ, ಎಷ್ಟು ಶಾಲಾ ಕಾಲೇಜುಗಳಿಗೆ ಉಪಯೋಗ ಆಗ್ತಾವ, ಆ ಎಷ್ಟು ಸರಕು ಸಾಗಾಣಿಕೆ. ಅಂದ್ರೆ ನಾವು ಬೆಳಿತೀವಿ ಇಲ್ಲಿ ಬೆಳಿ, ಆ ಬೆಳಿ ಬೆಳೆದಂತದ್ದು ಬೇರೆ ಕಡೆ ಹೋದ್ರೆ ಅದರ ರೇಟ್ ಡಬಲ್ ಆಗತ್ತೆ. ಕಮ್ಮಿ ಖರ್ಚದೊಳಗ ಸಾಗಾಣಿಕೆ ಆದ್ರೆ ಮೂರು ಪಟ್ಟಾಗತ್ತೆ. ಅದಕ್ಕೆ ರೈತರಿಗೆ ಕೂಡ ಅದರಿಂದ ಬಹಳ ಅನುಕೂಲ ಆಗತ್ತೆ. ವಿದ್ಯಾರ್ಥಿಗಳಿಗೆ ಈಗ ನೋಡ್ರಿ, ವಿದ್ಯಾರ್ಥಿಗಳಿಗೆ ಈಗ ನೀವು ಬಸ್ ನಾಗ ಹೋಗ್ರಿ ಒಂದ್ ರೂಪಾಯಿ ಕೊಡ್ಬೇಕು, ಅದೇ ರೈಲ್ವೆದಾಗ 10% ಹೋಗ್ತಾನೆ, ಫ್ರೀನೂ ಹೋಗ್ತಾನೆ. ಅಂದ್ರೆ ರೈಲ್ವೆ ಸೌಲಭ್ಯ ಅಂದ್ರೆ ಹೆಚ್ಚಿನ ಅನುಕೂಲಕರ. ಇವತ್ತು 80-90 ವಯಸ್ಸಿನವರು ಮಕ್ಕೋಬಹುದು, ಕುಂದರ್ಬಹುದು, ಉಚ್ಚಿವಾಯಕ್ಕೆ ಹೋಗ್ಬಹುದು, ಎರಡಕ್ಕೆ ಹೋಗ್ಬಹುದು, ಮತ್ತೆ ಇದು ಆರಾಮ ಇಲ್ಲಾಂದ್ರೆ ಮಕ್ಕೋಬಹುದು. ಇಂಥವೆಲ್ಲ ವ್ಯವಸ್ಥೆ ಬಹಳಷ್ಟು ರೈಲ್ವೆ ಸೌಲಭ್ಯದೊಳಗೆ ಇರ್ತೈತಿ. ಅದಕ್ಕೆ ಬೇರೆ ರಾಜ್ಯಕ್ಕೆ ಹೋಲಿಸಿ ನಾನು ಪರಿಗಣಿಸಿದಾಗ ನಾವು ಬಹಳಷ್ಟು ಹಿಂದ್ಗಡೆ ಇದ್ದೀವಿ. ಅದಕ್ಕೆ ಅದು ರೈಲ್ವೆ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡಿ ಅದ ಹೋರಾಟಕ್ಕೆ ನಾನು ಮುಂಚೂಣಿಯಲ್ಲಿ ಈಗಾದ್ರೂ ಅದೀನಿ. ಕಳೆದ 30 ವರ್ಷ ಬ್ರಾಡ್ ಮೀಟರ್ ಗೇಜ್ ಅಂತಿದ್ದನ್ನ ಬ್ರಾಡ್ ಗೇಜ್ ಪರಿವರ್ತನೆ ಮಾಡಕ್ಕೆ ಹೋರಾಟ ಮಾಡಿದ್ವಿ, ಅದು ಯಶಸ್ವಿ ಆಯ್ತು. ನ್ಯಾಯಾಲಯಕ್ಕೂ ಹೋಗಿ ಕೇಂದ್ರ ಮತ್ತು ರಾಜ್ಯ ಎರಡು ಸರ್ಕಾರಗಳಿಗೆ ನ್ಯಾಯಾಲಯದೊಳಗೆ ಮುಚ್ಚಳಿಕೆ ಪತ್ರ ಬರ್ಕೊಳ್ಳುವಂತ ಯಾವ್ದಾರು ಒಂದು ಕರ್ನಾಟಕದ ಹೋರಾಟ ಸಮಿತಿ ಐತಂದ್ರೆ ಅದು ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ. ನೀವು ಕಾಲಮಿತಿಯೊಳಗೆ ನೀವು ಮಾಡ್ಲಿಲ್ಲ ಅಂದ್ರೆ ಯೋಜನೆಗಳು, ನಾವು ಸಾರ್ವಜನಿಕ ಹಿತಾಸಕ್ತಿಯನ್ನ ಪರಿಶೀಲಿಸಿ ನ್ಯಾಯಾಲಯಕ್ಕೆ ಹೋಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ತಂದು ಕಟೇರಿ ನ್ಯಾಯಾಲಯದಲ್ಲಿ ನಿಂದಿರಿಸಿದಂತ ಅವರು ಯಾರಾದ್ರೆ ಅದು ಕುತುಬುದ್ದೀನ್ ಕಾಜಿ ಅವರ ನೇತೃತ್ವದ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ. ಇದನ್ನೆಲ್ಲ ನಾವು ಹೋರಾಟ ನಿಸ್ವಾರ್ಥ ಇರಬೇಕು. ಹೋರಾಟದಲ್ಲಿ ನಾವು ಅದರಿಂದ ಫಾಯಿದೆ ತಗೊಳ್ಳುವಂತ ವಿಚಾರವಿರಬಾರದು. ಅದು ವಿಚಾರ ಇಟ್ಟು ನಾವು ಮಾಡಿದ್ರೆ ವಿಫಲ ಆಗ್ತೀವಿ. ಸಾರ್ವಜನಿಕರ ಹಿತಾಸಕ್ತಿ ಇರಬೇಕು. ನಮ್ದು ನಿಸ್ವಾರ್ಥ ಸೇವೆಯಿಂದ ನಾವು ಹೋರಾಟ ಮಾಡಿದ್ರೆ ಮಾತ್ರ ಹೋರಾಟಗಾರನ ಈ ರಾಜ್ಯದೊಳಗ ಯಶಸ್ವಿಯಾಗಕ್ ಸಾಧ್ಯ ಐತಿ. ನನಗೆ ಅಧಿಕಾರ ಸಿಕ್ಕಿಲ್ಲ, ಆದ್ರೆ ಅಧಿಕಾರ ಯಾರಿಗೆ ಸಿಕ್ಕೈತಿ ಅವ್ರು ಬಂದು ನನಗೆ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ಐತಿ. ಅಷ್ಟೇ ನಮ್ಮ ದೇವರಲ್ಲಿ ಬೇಡ್ಕೊತೀನಿ, ದೇವ್ರು ನನಗೆ ಅಧಿಕಾರ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ಅಧಿಕಾರ ನಡೆಸುವಂತವ್ರಿಗೆ ಬಗ್ಸುವಂತ ಶಕ್ತಿ ನನ್ನಲ್ಲಿ ಕೊಡು ಅಂತ ಹೇಳಿ ನಾ ದೇವರಲ್ಲೇ ಬೇಡ್ಕೊತೇನೆ. ತುಂಬಾ ಸಂತೋಷ ಸರ್. ಈ ಹೋರಾಟದ ಮನೋಭಾವನೆ ಸರ್ ಈಗ ಈ ಯಾರಿಂದ ಬಂದಿದ್ದು, ತಮ್ಮ ರಾಜಕೀಯ ಗುರು ಯಾರು ಸರ್? ನೋಡ್ರಿ, ನನಗ ಜನಸೇವೆ ಮಾಡ್ಬೇಕು, ಜನರಿಗೆ ಸಿಗುವಂತ ಸೌಲಭ್ಯವನ್ನು ಒದಗಿಸ್ಕೊಡಕ್ಕೆ ಏನು ಮಾಡಬೇಕು, ಯಾವ ರೀತಿ ಇರಬೇಕು. ನಾವು ಒಂದು ಪಕ್ಷದೊಳಗಿದ್ರು ಕೂಡ ಆ ಪಕ್ಷದಿಂದ ಅನ್ಯಾಯ ಆದ್ರೆ ಆ ಪಕ್ಷದ ವಿರುದ್ಧ ಸಿಡಿದೆದ್ದು ಹೋರಾಟ ಮಾಡುವ ಶೈಲಿ, ಆ ಮನೋಭಾವನೆ, ಆ ಶಕ್ತಿ, ಆ ಧೈರ್ಯ ಯಾರು ಕೊಟ್ಟರಂದ್ರೆ ಸನ್ಮಾನ್ಯ ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾದ್ರ ಬಡವರ ಬಂಧು ರೈತರ ನೇತ ಎಸ್ ಬಂಗಾರಪ್ಪನವರು ಅಂತ ಕಟ್ಟ ಖಂಡಿತವಾಗಿ ಹೇಳ್ತೀನಿ. ಅವ ಬಂಗಾರಪ್ಪನವರು ಕಿರು ಬಡತನದ ವ್ಯಕ್ತಿಗಳಿಗೆ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳಿಗೆ ಒಂದು ಉನ್ನತ ಮಟ್ಟದ ನಾಯಕನಾಗಿ ಬೆಳೆಸುವಂತ ವಿಚಾರಧಾರೆ, ಒಂದು ಮನೋಭಾವನೆ ಯಾರದಿತ್ತಂದ್ರೆ ಕರ್ನಾಟಕದೊಳಗ ಬಂಗಾರಪ್ಪನವರು ಅಂತ ಹೇಳಬಹುದು ಕಟ್ಟ ಖಂಡಿತವಾಗಿ. ಅವ್ರು ಇಲ್ಲಿರತ್ತ, ಆದ್ರೂ ಕೂಡ ಅವ್ರ ಆದರ್ಶಗಳು, ಅವರ ಸಿದ್ಧಾಂತಗಳು, ಅವ್ರು ಹಾಕಿಕೊಟ್ಟಂತ ಮಾರ್ಗದರ್ಶನ ನಮ್ಮ ಜೊತೆ ಅದ ಸಾಯುವವರೆಗೂ. ಆ ಪುಣ್ಯಾತ್ಮನ ಹೆಸರು ಹೇಳಿ ನಾನು ನಮ್ಮ ಹೋರಾಟ, ನಮ್ಮ ಜನಸೇವೆ, ನಮ್ಮ ನಾಡಿನ ಅಭಿವೃದ್ಧಿಗಾಗಿ ನಾನು ಹೋರಾಟ ಮಾಡಕ್ ಸಾಧ್ಯ. ತುಂಬಾ ಸಂತೋಷ ಸರ್. ತಾವು ಚರ್ಚೆ ಮಾಡುವಾಗ ಹೇಳ್ತಿದ್ರಿ ಸರ್, ಪ್ರಾರಂಭದಲ್ಲಿ ನಾನು ಇಷ್ಟು ಒಂದು ಎಗ್ರೆಸಿವ್ ಇರಲಿಲ್ಲ, ಭಾಷಣ ಮಾಡೋದು ಕೂಡ ಕಡಿಮೆ ಆಗಿತ್ತು ಅಂತ ಹೇಳಿ. ತಮಗೆ ಅಚಾನಕ್ ಆಗಿ ಸರ್ KCP ಪಕ್ಷದ ರಾಜ್ಯ ಒಂದು ಯುವ ಘಟಕದ ಅಧ್ಯಕ್ಷರನ್ನಾಗಿ ಮಾಡ್ತಾರೆ, ಅವಾಗಿನ ಅನುಭವ ಹೇಗಿತ್ತು ಸರ್? ಬಹಳ ಸಂತೋಷ ಈ ಪ್ರಶ್ನೆ ಕೇಳಿದ್ದು. ಅಸಾಧ್ಯ, ಇಂಪಾಸಿಬಲ್ ಈಸ್ ನಾಟ್ ಡಿಕ್ಷನರಿ ಅಂತ ಹೇಳ್ತಾರೆ ಇಂಗ್ಲಿಷ್ ನಾಗ, ನನಗೆ ಕರೆಕ್ಟ್ ಹೇಳಕ್ ಬಂದಿಲ್ಲ. ಯಾವುದೇ ಅಸಾಧ್ಯವಾದದ್ದಲ್ಲ. ನಾನು ಕನ್ನಡ ಮಾತಾಡಿದ್ರೆ ಫ್ರೆಂಚ್ ಇದು ಫ್ರೆಂಚ್ ಜಪಾನಿ ಮಾತಾಡ್ದಂಗ ಅನಿಸ್ತಿತ್ತು ನನಗೆ, ಕನ್ನಡನ ಟಚ್ ಇರಲಿಲ್ಲ. ಆದ್ರೆ ಬಂಗಾರಪ್ಪನವರು ಮಾತಾಡು ಮಾತಾಡು ಅಂತ ಹೇಳಿ ಹಿಂಗ್ ನನಗೆ ಪ್ರೋತ್ಸಾಹಿಸಿದ್ರು, ಹುರಿದುಂಬಿಸ್ತಿದ್ರು. ನಾನು ಅದು ನಮ್ಮ ಒಡಕ ಭಾಷೆದೊಳಗಿನೇ ಮಾತಾಡಿ ಮಾತಾಡಿ ನನಗೆ ಸ್ಟೇಜ್ ಕರೇಜ್ ಬಂತು. ಸ್ಟೇಜ್ ಇವತ್ತು ಎಕ್ದಮ್ ಕ್ಲಿಯರ್ ಮಾತಾಡ್ತೀರಿ ಕನ್ನಡ. ನಾನು ಪ್ರೆಸ್ ನವರು ನನಗೆ ಗಾಬರಿ ಆಗ್ತಾರ, ಪತ್ರಕರ್ತರು ಕಾಜಿಯವರು ಕನ್ನಡ ಎಷ್ಟು ಸ್ಪಷ್ಟ ಮಾತಾಡ್ತಾರ, ಹೆಂಗ ಕಲ್ತಿರ್ಬೇಕು ಅಂತ ಹೇಳಿ. ಅದು ನಮ್ಮ ಬಂಗಾರಪ್ಪನವರು ಪ್ರೇರಣೆ, ಅವರು ಒಂದು ಸ್ಟೇಜ್ ಕರೆ ತರಕ್ಕೆ ನನಗೆ ಮಾತಾಡಿಸಕ್ ಹಚ್ಚಿದ್ರು. ಮುಂದೆ ನನ್ನ ಹೋರಾಟಕ್ಕೆ ನಾ ಏನ್ ಸಕ್ರಿಯ ಹೋದ್ನಲ್ಲ, ಮತ್ ಸಾರ್ವಜನಿಕವಾಗಿ ನಾನು ಭಾಷಣ ಮಾಡ್ಬೇಕಾಗತ್ತ, ಆ ವಿಷಯದೊಳಗನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತ,
ಸಂಬೋಧನೆ ಮಾಡಬೇಕಾಗುತ್ತೆ ಅದನ್ನ ಎಲ್ಲ ಮಾತಾಡಿ 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 ನಾನು ಕನ್ನಡ ಪರ್ಫೆಕ್ಟ್ ಐತಿ ಕನ್ನಡ ಅಂದ್ರೆ ನನಗೆ ಪಂಚಪ್ರಾಣ ನಾನು ಒಂದು ಮುಸಲ್ಮಾನ ಆಗಿ ನಾನು ಉರ್ದು ಕಲ್ತೀನಿ ಆದರೂ ಕೂಡ ನಾನು ಕನ್ನಡದೊಳಗೆ ಮಾತಾಡಕ ನನಗೆ ಬಹಳ ಇಷ್ಟ ಪ್ರಥಮ ಬಾರಿಗೆ ಕೆಸಿಬಿ ಪಕ್ಷದಿಂದ 11 ಜನ ಆರಿಸಿ ಬರ್ತಾರೆ ಸರ್ ಆ ಟೈಮ್ ಅಲ್ಲಿ ತಮಗೆ ಒಂದು ಟಿಕೆಟ್ ಕೊಡುವಂತ ಜವಾಬ್ದಾರಿನ ಕೂಡ ಕೊಟ್ಟಿದ್ರು ಇವತ್ತೇನು ಶಾಸಕರು ಇದ್ದಾರೆ ಸಾಕಷ್ಟು ಜನ ಎಲ್ಲ ತಮ್ಮ ಒಂದು ಆ ಟೈಮ್ ಅಲ್ಲಿ ಇನ್ನು ತಮ್ಮ ಕೆಳಗಡೆ ಕೆಲಸ ಮಾಡಿದ್ರು ಏ ಅವಾಗಿನ ಒಂದು ಅನುಭವ ಹೇಗಿತ್ತು ಸರ್ ಬಹಳ ನಮಗೆ ಆನಂದ ಆಗ್ತಿತ್ತು ನಾವು ಒಂದು ಸಾಮಾನ್ಯ ಮನುಷ್ಯ ನನಗೆ ಇಷ್ಟ ದೊಡ್ಡ ಮಟ್ಟದ ಅಂದ್ರೆ ರಾಜ್ಯದ ಯುವ ಘಟಕದ ಅಧ್ಯಕ್ಷನ ಮಾಡಿ ಮತ್ತು ಕೆಲವೊಂದು ಜಿಲ್ಲೆಗಳ ಅಂದ್ರೆ ಗುಲ್ಬರ್ಗಾ ಬೀದರ್ ಜಿಲ್ಲೆ ಉಸ್ತುವಾರಿಗೆ ಕೊಟ್ಟಿದ್ರು ಅಲ್ಲೇ ಟೋಟಲ್ ನಾವು ಟಿಕೆಟ್ ಕೊಟ್ಟದ್ರೊಳಗೆ 5 ಮಂದಿ ಆರಿಸಿ ಬಂದ್ರು ಮತ್ತು ಬೆಂಗಳೂರು ನಗರದೊಳಗೆ 24 ಅಂದ್ರೆ ರೂರಲ್ ಮತ್ತು ಅರ್ಬನ್ ಎರಡು ಸೇರಿ 24 ಕ್ಷೇತ್ರಗಳಲ್ಲಿ ಅಲ್ಲಿ ಕ್ಯಾಂಡಿಡೇಟ್ ಆರಿಸಿ ಬರಲಿಲ್ಲ ಅಂದ್ರು ಕೂಡ ಒಳ್ಳೆ ಒಂದು ಫೈಟ್ ಮಾಡಿದ್ರು ಅಂದ್ರೆ ನಸೀರ್ ಅಹಮದ್ ಈಗ ಮುಖ್ಯಮಂತ್ರಿಗಳು ಸೆಕ್ರೆಟರಿ ಅದಾರ ಆಮೇಲೆ ಕೆ ಜೆ ಜಾರ್ಜ್ ಹೋಮ್ ಮಿನಿಸ್ಟರ್ ಅದಾರ ಅವ್ರದ್ದು ಇನ್ಚಾರ್ಜ್ ನಾನು ಅವ್ರದ್ದು ಇನ್ಚಾರ್ಜ್ ಉಮಾಶ್ರೀ ಅವರು ಅವ್ರದ್ದು ಇನ್ಚಾರ್ಜ್ ನಾನು ಅವರು ನನ್ನ ಜೊತೆ ಇರ್ತಿದ್ರು ಅವರು ಮಂತ್ರಿ ಆಗೋದ್ರು ಮಾಲಿಕಾಯ್ ಗುತ್ತೇದಾರ್ ಸುಭಾಷ್ ಗುತ್ತೇದಾರ್ ವಿ ಆರ್ ಸಭಾಪತಿ ವಿ ಆರ್ ಸುದರ್ಶನ್ ಇವರೆಲ್ಲ ನಮ್ಮ ಬ್ಯಾಚ್ಮೆಂಟ್ ನಮ್ಮ ನಾವು ಅವ್ರ ಮೇಲೆ ಆಫೀಸರ್ ಆದ್ರೆ ಸುದಯ ಅಂದ್ರೆ ಅವ್ರದ್ದು ನಸೀಬ ಅವ್ರಿಗೆ ಆರ್ಥಿಕವಾಗಿ ಮತ್ತು ಜಾತಿವಾಗಿ ಅವ್ರಿಗೆ ಪ್ರಬಲ ಇದ್ರು ಅವರು ಅವರು ಶಾಸಕರಾದ್ರು ಮಂತ್ರಿಗಳಾದ್ರು ಏನೇನೋ ಆದ್ರು ಆದ್ರೆ ನನಗೆ ನಾನು ಆರ್ಥಿಕವಾಗಿ ಬೆಳೆದವಲ್ಲ ಆರ್ಥಿಕವಾಗಿ ನಾನು ಬಹಳ ವೀಕ್ ಅದೇನೆ ಮತ್ತು ಜಾತಿಯಿಂದ ನಿಮ್ಗೆ ಗೊತ್ತೈತಿ ಎಲ್ಲ ಜಾತಿ ನೋಡಿ ನೋಡಿ ಪಕ್ಷದಾಗ ಟಿಕೆಟ್ ಕೊಡ್ತಾರ ಅವು ಎರಡೇ ಹಿನ್ನಡೆ ಆಗಿರೋದ್ರಿಂದ ನನ್ನ ಸೀನಿಯರಿಟಿ ಇದ್ರು ಕೂಡ ನನಗೆ ಅಪಾರವಾದಂತಹ ಹೋರಾಟದ ಮನೋಭಾವನೆ ಇದ್ರು ಕೂಡ ಅಪಾರವಾದಂತ ಅನುಭವ ಇದ್ರು ಕೂಡ ನನಗೆ ಯಾವುದೇ ರಾಜಕೀಯ ಪಕ್ಷದೊಳಗೆ ಅವಕಾಶ ಸಿಕ್ಕಿಲ್ಲ ಅಧಿಕಾರ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂದ್ರು ಕೂಡ ನನ್ನ ಜನಪ್ರಿಯತೆಗೆ ಕೊರತೆ ಇಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇಡೀ ಕರ್ನಾಟಕದ ಜನ ಕುತುಬುದ್ದೀನ್ ಖಾಜಿ ಯಾರಂದ್ರೆ ರೈಲ್ವೆ ಖಾಜಿ ಅಂತಾರ ಒಂದು ಕಾಲದೊಳಗ ಕುತುಬುದ್ದೀನ್ ಖಾಜಿ ಅಂದ್ರೆ ಜೂನಿಯರ್ ಬಂಗಾರಪ್ಪ ಅಂತಿದ್ರು ಬಂಗಾರಪ್ಪನ ಕಾಲದೊಳಗ ಅಂದ್ರೆ ಅವ್ರು ಯಾವ್ಯಾವ ಪಕ್ಷ ಕಟ್ಟಿದ್ರು ಎಲ್ಲಾ ಪಕ್ಷದ ರಾಜ್ಯ ಘಟಕದ ಪದಾಧಿಕಾರಿಯಾಗಿ ನಾ ಕೆಲಸ ಮಾಡಿದ್ದಕ್ಕೆ ಉತ್ತರ ಕರ್ನಾಟಕದೊಳಗ ಖಾಜಿ ಅವ್ರ ಅಂದ್ಗಳಗನ ಜೂನಿಯರ್ ಬಂಗಾರಪ್ಪ ಅಂತಿದ್ರು ಯಾವಾಗ ರೈಲ್ವೆ ಹೋರಾಟ ಮಾಡಕತ್ತೆ ಈಗ ರೈಲ್ವೆ ಖಾಜಿ ಅಂತ ಹೇಳಿ ಹೆಸರು ಪಡೆದಿದ್ದೀನಿ ಈಗ ತುಂಬಾ ಸಂತೋಷ ಸರ್ ಎರಡು ಬಾರಿ ಅಸೆಂಬ್ಲಿ ಚುನಾವಣೆ ಮತ್ತು ಒಂದು ಬಾರಿ ಪಾರ್ಲಿಮೆಂಟ್ ಚುನಾವಣೆ ಕೂಡ ತಾವು ಎದುರಿಸಿದಿರಿ ಸರ್ ಅವಾಗಿನ ಅನುಭವ ಹೇಗಿತ್ತು ಸರ್ ನಾನು ಚುನಾವಣೆ ಎದುರಿಸಬೇಕಂದ್ರೆ ನಾನು ಅಧಿಕಾರ ತಗೋಬೇಕಂತ ಎದುರಿಸ್ತಿದ್ದಿಲ್ಲ ಚುನಾವಣೆ ಅಂದ್ರೇನು ಪ್ರಜಾಪ್ರಭುತ್ವ ಪ್ರಜೆಗಳ ಪ್ರಭು ನಂದು ಏನು ಆರಿಸಿ ಬರ್ಬೇಕಂತ ಹೇಳಿ ನಾನು ಆರಿಸಿ ಬರ್ಬೇಕು ಅಧಿಕಾರ ತಗೋಬೇಕು ಆ ಅಧಿಕಾರದಿಂದ ನಾ ಗಳಿಸ್ಬೇಕು ನಾ ದೊಡ್ಡ ಮನುಷ್ಯ ಆಗ್ಬೇಕು ಅಂತ ಹೇಳಿ ನಾ ಚುನಾವಣೆ ಎದುರಿಸ್ತಿದ್ದಿಲ್ಲ ಯಾಕಂದ್ರೆ ದೊಡ್ಡ ಮನುಷ್ಯ ಆಗುವುದು ನಾನು ಜನಸೇವೆ ಮಾಡಿ ಜನರ ನೆದರೊಳಗೆ ದೊಡ್ಡ ಮನುಷ್ಯ ಆಗ್ಬಿಟ್ಟಿನಿ ನಾನು ರಾಜಮನೆ ತಂದೊಳಗ ಅಂದ್ರೆ ಜಾಗೀರ್ದಾರ ಮಂತಂದೊಳಗ ಕಾಜಿಬುದಾಳ ಗ್ರಾಮದ ಗೌಡಿಕಿ ಮಂತಂದೊಳಗ ಹುಟ್ಟಿದವ ಅದು ರೊಕ್ಕದ ಆಸೆಯಂಕರ್ ಮೊದಲೇ ಇಲ್ಲ ಇದು ಎರಡೂ ಇಲ್ಲ ಅಂದ್ಮೇಲೆ ಅಧಿಕಾರ ತಗೊಂಡು ನಾನು ಗಳಿಸೋದು ಇಲ್ಲ ಹೆಸರು ಮಾಡ್ಕೊಳ್ಳೋದು ಇಲ್ಲ ಜನಸೇವೆ ಮಾಡಬೇಕು ಜನಸೇವೆ ಹೆಂಗ ಮಾಡಬೇಕು ಅಂತ ಹೇಳಿ ಚಿಂತನೆ ಇಟ್ಕೊಂಡು ಚುನಾವಣೆಗೆ ನಿಲ್ತಿದ್ದೆ ಚುನಾವಣೆ ಒಳಗ ನಾನು ನನ್ನ ಭಾಷಣದೊಳಗ ನನಗೆ ಓಟ್ ಹಾಕಿ ಆರಿಸ್ತಾರಪ್ಪ ಅಂತ ಹೇಳೇ ಇಲ್ಲ ನಾನು ಮತದಾರ ಪ್ರಭುಗಳಿಗೆ ಏನ್ ಹೇಳ್ತಿದ್ದೆ ಅಂದ್ರ ನಿಮ್ಮ ಹೊಟ್ಟಿನ ಕಿಮ್ಮತ್ ಏನು ನೀವು ಓಟ್ ಹಾಕೋರು ನಿಮ್ಮ ಸ್ಥಾನ ಏನು ನೀವು ಪ್ರಜಾರಾಜ್ಯ ಈ ರಾಜ್ಯದ ಮಾಲಕರ ನೀವು ನಾವು ಆರಿಸಿ ಬಂದವರು ನಿಮ್ಮ ಸೇವಕರು ನಾ ಹಾಗಾಗಿ ಈ ಪ್ರಭುಗಳ ಸೇವೆ ಮಾಡುವಂತ ವ್ಯವಸ್ಥೆ ಬರಬೇಕು ನೀವು ಆರಿಸಿ ಬಂದವ ಆಳು ಅವ ನಿಮ್ ಮೇಲೆ ರಾಜ ಆಗಿ ದಬ್ಬಾಳಿಕೆ ಮಾಡ್ತಾನ ಇದನ್ನು ವ್ಯವಸ್ಥೆ ಹೋಗ್ಬೇಕಂತ ಹೇಳಿ ಆ ಚಿಂತನೆಯಿಂದ ಎರಡು ಸಲ MLA ಎಲೆಕ್ಷನ್ ಒಮ್ಮೆ ಗುಳೆದ್ಗುಡ್ಡ 96 ಒಮ್ಮೆ ಸಮಾಜವಾದಿ 2008 2008 ಅದು ಬಂಗಾರಪ್ಪನವ್ರದೇ ಇದು ಬಂಗಾರಪ್ಪನವ್ರ ಪಾರ್ಟಿಯಿಂದ ಎರಡು ಸಲ ವಿಧಾನಸಭೆ ಕ್ಷೇತ್ರಗಳಿಗೆ ಸ್ಪಂದನೆ ಮಾಡಿನಿ ಭಾಷಣ ಮಾಡುವಾಗ ಓಟ್ ಹಾಕ್ಬೇಡ್ರಿ ಓಟ್ ಯಾರಿಗೆ ಹಾಕ್ಬೇಕು ಕೋಟಿನ ಕಿಮ್ಮತ್ತೇನು ಹೋಟರ್ಸ್ ನ ಸ್ಥಾನಮಾನ ಏನು ನೀವು ಯಾರು ಅಂತೇಳಿ ಗುರುತಿಸಿ ಅವ್ರು ಹೇಳಿನಿ ಬಿದ್ದೀನಿ ಪರವಾಗಿಲ್ಲ ಮತ್ತೆ ನಿಲ್ತೀನಿ ಮತ್ತೆ ಬೆಳಿತೀನಿ ಆದ್ರೆ
ಜನರಿಗೆ ತಮ್ಮ ಮತಗಳ ಒಂದು ಮಹತ್ವವನ್ನ ತೋರಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಚುನಾವಣೆ ನಿಲ್ಲುದು ಅದಕ್ಕೆ ನಾನು ಆರಿಸಿ ಬರಕಲ್ಲ ಆಮೇಲೆ ಹೋರಾಟ ಮಾಡಿ ನಾವು ಗಳಿಸಿವು ನಮ್ಮ ಇದು ನಮ್ಮ ಮರ್ಯಾದೆ ನಮ್ಮ ಗೌರವವನ್ನ ನಾವು ಗಳಿಸಿವು ಎಂಎಲ್ ಆಗಿ ನಮ್ಮ ಮರ್ಯಾದೆ ಗಳಿಸೋದು ನನ್ನ ಅವಶ್ಯಕತೆ ಇಲ್ಲ ಎಂಎಲ್ ಆಗಿ ನನ್ನ ಆಸ್ತಿ ಗಳಿಸೋದು ಬೇಕಾಗಿಲ್ಲ ಸಾಕಷ್ಟು ಆಸ್ತಿ ನನ್ನ ಹೆಸರಿನ ಮೇಲೆ ಕಾಜಿಬುದಾಳ ಗ್ರಾಮದಾಗಳಾಗಿ ಐತಿ ಯಾಕಂದ್ರೆ ಜಾಗೀರದಾರನ ಮಗ ಅದಿನ್ನ ಗಳಿಸೋದು ಬೇಕಾಗಿಲ್ಲ ಮರ್ಯಾದೆ ಸಿಗೋದು ಬೇಕಾಗಿಲ್ಲ ಎಂಎಲ್ ಆಗೋದ್ರಿಂದ ಜನ ಸೇವೆ ಮಾಡೋದು ಹೆಂಗ ಜನ ಎಂಎಲ್ ಅಂದ್ರೆ ಹೆಂಗ ಇರಬೇಕು ಅವನ ಕರ್ತವ್ಯ ಏನು ವೋಟರ್ಸ್ ಹಾಕಿದವರು ಅವರ ಮಾಲಕರ ಜೊತೆ ನಾವು ಹೆಂಗ ನಡೆವಳಕ್ಕೆ ಇರಬೇಕು ನಾಯಿ ಬಿಟ್ಟು ಎಂಎಲ್ಎ ಬಂದಿವನು ಅವರು ಮಾಡ್ತಿರ್ತಾವ ಅವರು ಆಂಜಿನ ಹಿಂಗ ಕೈ ಮುಕ್ಕೊಂಡು ನಿಂತಾರ ಹಂಗಲ್ಲ ಹಂಗಲ್ಲ ಅವ ಯಾಕೆ ಬಂದಾನ ಅಂತ ಹೇಳಿ ಎಂಎಲ್ಎ ಓಡ ಬರಬೇಕು ಏನ್ ಬೇಕಪ್ಪ ನಿನಗೆ ಏನು ತೊಂದ್ರೆ ಆಗಿತ್ತು ಅಂತ ಅವ ಕೇಳಬೇಕು ಈ ಉಲ್ಟಾ ಆಗಿಬಿಟ್ಟಿತ್ತು ಅವ ಹೋಗಿ ಭಿಕ್ಷಕ ನಿಂತಾಗ ನಿಂದಿರಬೇಕು ಹೋಟ್ ಹಾಕಿ ನಿನಗೆ ಅದನ್ನ ಹೋಗಲಾಡಿಸಬೇಕು ಅಂತ ಹೇಳಿ ನನಗೆ ಚಿಂತನೆ ಅದ ಆದ್ರೆ ಅಧಿಕಾರ ಸಿಕ್ಕಿಲ್ಲ ಅಂದ್ರು ಕೂಡ ನನ್ನ ಸಾಮಾಜಿಕ ಹೋರಾಟ ಐತಿ ಆ ಹೋರಾಟದಿಂದ ನಾನು ಆ ಏನ್ ಆರಿಸಿ ಬಂದಿರ್ತಾರಲ್ಲ ಅವ್ರಿಗೆ ಬಗ್ಗಿಸ್ತೀನಿ ಬಗ್ಗ ಬಿಡಿಸ್ತೀನಿ ಅವ್ರಿಗೆ ತೊಂದರೆ ಕೊಡ್ತೀನಿ ಸಾರ್ವಜನಿಕ ಸಿಗುವಂತ ಸೌಲಭ್ಯಗಳಿಗೆ ನಾನು ಸರ್ವ ಪ್ರಯತ್ನ ಮಾಡ್ತೀನಿ ಅನ್ನುವಂತ ಮಾತು ಈಗಾದ್ರೂ ಐತಿ ಇದ್ರ ಶಕ್ತಿ ಐತಿ ನನಗೆ ಶಕ್ತಿ ಮುಗಿದ ಮೇಲೆ ನಾನು ಹಾರ ಏನ್ ಮಾಡಕ್ಕಾಗತ್ತ ಮನಿ ಸೇರ್ ಬಿಡ್ತೀನಿ ತುಂಬಾ ಸಂತೋಷ ಸರ್ ಈಗ ಕಾಂಗ್ರೆಸ್ ಪಕ್ಷದ ಒಂದು ಬಾಗಲಕೋಟೆ ಜಿಲ್ಲೆಯ ಜನರಲ್ ಸೆಕ್ರೆಟರಿ ಸರ್ ಪಕ್ಷದ ಸಂಘಟನೆ ಯಾವ ತರ ನಡೆಯುತ್ತಿದೆ ಈಗ ತಮ್ಮದೇ ಪಕ್ಷ ಈಗ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದಲ್ಲಿದೆ ಜೊತೆಗೆ ಸಾಕಷ್ಟು ಈಗ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆ ಸರ್ ಇದರ ಬಗ್ಗೆ ತಮಗೆ ಏನು ಅನಿಸುತ್ತೆ ನೋಡಿ ಚುನಾವಣೆ ಸಂದರ್ಭದೊಳಗ ಎಲ್ಲಾ ಪಕ್ಷಗಳು ಆಶ್ವಾಸನೆಗಳನ್ನು ಕೊಡ್ತಾರೆ ಉದಾಹರಣೆಗೆ ಈ ಮೋದಿ ಅವರು ಏನ್ 2014 ರ ಪಾರ್ಲಿಮೆಂಟ್ ಚುನಾವಣೆ ಒಳಗ 2 ಕೋಟಿ ವಾರ್ಷಿಕ ಉದ್ಯೋಗವನ್ನು ಕೊಡ್ತೀನಿ ಅಂದ್ರು ಕೊಟ್ಟಿಲ್ಲ 15 ಲಕ್ಷ ಜಮಾ ಖಾತೆಗೆ ಮಾಡ್ತೀವಿ ಅಂದ್ರು ಕೊಟ್ಟಿಲ್ಲ ಮಾಡಿಲ್ಲ ಆದ್ರೆ ಸಿದ್ದರಾಮಯ್ಯನವರು ನಾ ಕಾಂಗ್ರೆಸ್ ಸರ್ಕಾರ ಅಂತ ನಾ ಹೇಳಕತ್ತಿಲ್ಲ ಕೆಲಸ ಮಾಡಿದವ್ರ ಬಗ್ಗೆ ನಾ ಹೇಳ್ತೀನಿ ಓಕೆ ಸಿದ್ದರಾಮಯ್ಯನವರು ಚುನಾವಣೆಗಿಂತ ಮುಂಚಿತವಾಗಿ ಏನ್ ಹೇಳಿದ್ರು ಬಸ್ ಫ್ರೀ ಫ್ರೀ ಕೊಟ್ರಿಲ್ರಿ ರೇಷನ್ದಾಗ 5 ಕಿಲೋ 10 ಕಿಲೋ ಕೊಟ್ರು ಕೊಟ್ರು ವಿದ್ಯುತ್ ಬಿಲ್ ಫ್ರೀ ಈಸ್ಟ್ ಯುನಿಟ್ ಅದನ್ನು ಮಾಡಿ ತೋರಿಸ್ರು ಕೊಟ್ರಿಲ್ಲ ಕೊಟ್ರು ಸರ್ ಅದನ್ನ ಹೇಳಿದಂಗ ನಡೆಯುವಂತದ್ದು ಕಾಂಗ್ರೆಸ್ ಸರ್ಕಾರದಿಂದ ಆಗೈತಿ ಆಗೈತಿ ಹೇಳಿದಂಗ ಮಾತಿಗೆ ತಪ್ಪಿದ್ದು ಕೇಂದ್ರದ ಬಿಜೆಪಿ ಸರ್ಕಾರದಿಂದ ಆಗೈತಿ ಈಗ ಜನ ತೀರ್ಮಾನ ಮಾಡ್ಬೇಕು ಈಗ ನಾನು ಅವ್ರು ಹೇಳ್ದಂಗ ನಡೆದಾರ ಕಾಂಗ್ರೆಸ್ಗೆ ಹೋಟ್ ಹಾಕ ಅಂತ ಹೇಳಂಗಿಲ್ಲ ಅವರು ಸುಳ್ಳು ಬಿದ್ದಾರ ಬಿಜೆಪಿಗೆ ಹೋಟ್ ಹಾಕ್ಬೇಡ್ರಿ ಅಂತೂ ಹೇಳಂಗಿಲ್ಲ ಜನನು ತಿಳ್ಕೋಬೇಕು ಯಾರು ಹೇಳ್ದಂಗ ಮಾಡ್ಯಾರ ಅವ್ನ್ ಬೆಂಬಲಿಸ್ಬೇಕು ಯಾವ ನಿಮ್ಗೆ ಹೇಳಿ ಸುಳ್ಳು ಹೇಳೋಣ ಅವ್ನ್ ತಿರಸ್ಕಾರ ಮಾಡ್ಬೇಕು ಅವ್ರು ಮಾಡಿದ್ರೆ ಅವ್ರಿಗೆ ಹಾಕ್ರಿ ಬೇಡ ಅನ್ನಂಗಿಲ್ಲ ಇವ್ರು ಮಾಡಿಲ್ಲ ಅಂದ್ರೆ ಇವ್ರಿಗೂ ಹಾಕ್ರಿ ಮಾಡಿಲ್ಲ ಅಂದ್ರೆ ಅದ್ರ ನಾವು ಈ ದೇಶದ ಸಮಗ್ರತೆ ಭದ್ರತೆ ಅಭಿವೃದ್ಧಿ ಇದು ಎಲ್ಲ ವಿಚಾರ ಯಾರು ಮಾಡ್ಬೇಕು ಜನ ಮಾಡ್ಬೇಕು ಯಾವಾಗ ನಾವು ಸರ್ಕಾರ ಕಳಿಸಿವು ಸರ್ಕಾರ ಈ ದೇಶ ನಡೆಯಕತ್ತ ಈಗ ಪೆಟ್ರೋಲ್ ಡೀಸೆಲ್ ಆ ಗ್ಯಾಸ್ ಆ ಶಿಕ್ಷಣ ಎಷ್ಟು ತುಟ್ಟಿ ಆಗೈತಿ ಇದು ನಾವು ಸಾರ್ವಜನಿಕರು ಈಗ ಶಿಕ್ಷಣಕ್ಕೆ ಹೋದ್ರೆ ದವಾಖಾನಿಗೆ ಹೋಗ್ರಿ ಸ್ಕೂಲ್ ಫೀಸ್ ಹಚ್ಚಕ್ ಹೋಗ್ರಿ ಡೊನೇಷನ್ ಪೆಟ್ರೋಲ್ ತಗೊಳಕ್ ಹೋಗಿ 120 ಡೀಸೆಲ್ ತಗೊಳಕ್ ಹೋಗ್ರಿ 100 ಸನೇಕ್ ಐತಿ ಗ್ಯಾಸ್ ತಗೊಳಕ್ ಹೋಗ್ರಿ 1200 ಐತಿ ಆ ಸರ್ಕಾರದಾಗ ಕಮ್ಮಿ ಇತ್ತು ಈ ಸರ್ಕಾರದಾಗ ಹೆಚ್ಚಾಗೈತ ಅಂತ ಹೇಳಂಗಿಲ್ಲ ಹೆಚ್ಚ ಎಲ್ಲಿ ಇತ್ತು ಜಾಸ್ತಿ ಎಲ್ಲಿ ಆಗೈತಿ ನಾವು ತಿಳ್ಕೋಬೇಕು ಓಟ್ ಹಾಕವ್ರು ಪ್ರತಿಯೊಬ್ಬ ಪ್ರಜೆಯೂ ತಿಳ್ಕೋಬೇಕು ನಾ ಹೇಳಿದ್ಗಳಕ್ಕನ ನೀವು ಹೋಟ್ ಹಾಕಂಗಿಲ್ಲ ನೀವು ತಿಳ್ಕೊಳ್ಳಿ ಮೊದಲು ಅರ್ಥ ಮಾಡ್ಕೊಳ್ರಿ ಯುವಕರಿಗೆ ಉದ್ಯೋಗ ಐತಿ ಇದ್ದದ್ದು ಉದ್ಯೋಗ ಹಾಳಾಗಕತ್ತಾವು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರಿ ಆಯ್ತಾ 2 ಕೋಟಿ ಉದ್ಯೋಗ ಹೋಗಕತ್ತಾವು ಅದನ್ನ ನಾವು ತಿಳ್ಕೊಬೇಕು ನಾವು ಯುವ ಪೀಳಿಗೆ ತಿಳ್ಕೊಬೇಕು ಸಾರ್ವಜನಿಕರು ತಿಳ್ಕೊಬೇಕು ಪೆಟ್ರೋಲ್ ಉಪಯೋಗ ಮಾಡ್ಕೊಂಡು ತಿಳ್ಕೊಬೇಕು ಸಿಲಿಂಡರ್ ಗ್ಯಾಸ್ ಮನೆಯಾಗ ಒಲಿ ಉಡೋ ಅವ ಹೆಣ್ಮಗಳು ತಿಳ್ಕೊಬೇಕು ನಾವೆಲ್ಲ ತಿಳ್ಕೊಬೇಕು ಸಾಹೇಬ್ರ ನಾವ್ ಯಾರಿಗೆ ಕಾಂಗ್ರೆಸ್ಗೆ ಓಟ್ ಹಾಕ ಕಾಂಗ್ರೆಸ್ನವ್ರು ಭಾಷಣ ಮಾಡ್ಬಿಡ್ತಾರ ಅವ ಹಂಗ್ ಮಾಡ ನೀವ್ ಮಾಡ ನಾವು ತಿಳ್ಕೊಳಕ್ ತುಟ್ಟಾಗೈತಿ ಇಲ್ಲ ನಾವು ಅರ್ಥ ಮಾಡ್ಕೋಬೇಕು ಓಟ್ ಹಾಕವ್ರು 145 ಮಂದಿಗೆ ಬರ್ಖಾಸ್ತ್ ಮಾಡಿದ್ರು ಪ್ರಜಾಪ್ರಭುತ್ವದ ವಿರೋಧ ಹೌದಲ್ಲ ಇದು
ಅಲ್ರಿ ನೀವು ಒಂದ್ ಸೈಡ್ ನೀವು ತೀರ್ಮಾನಗಳನ್ನ ಪಾರ್ಲಿಮೆಂಟ್ ತಗೋತೀರಿ, ಅಲ್ಲಿ ವಿರೋಧ ಪಕ್ಷಕ್ಕೆ ಚರ್ಚೆ ಮಾಡಕ ಅವಕಾಶ ಇಲ್ಲ. ಮತ್ತೆ ಆ ಸರ್ಕಾರ ಇಲ್ಲ, ಸದ್ದಾಂ ಹುಸೇನ್ ಸರ್ಕಾರ, ಹಿಟ್ಲರ್ ಸರ್ಕಾರ ಇದು ಹಿಟ್ಲರ್. ಮತ್ತೆ ಇದು ಎಲ್ಲ ನಾವು ನೋಡಿ, ಪ್ರಜೆಗಳು ನಾವು ಪ್ರಭುಗಳು, ನಾವು ಕುಂತ ಅವ್ರಿಗೆ ಹೊರಗೆ ಹಾಕಿದ್ರು ಹೋದ್ರು ಅವರು ಎಂ ಪಿಗಳು. ಆದ್ರೆ ಈ ದೇಶದ ಭವಿಷ್ಯ ಬದಲಾವಣೆ ಅವರು ಸರ್ಕಾರ ನಡೆಸೋರು, ಅದರ ವಿರುದ್ಧ ಸಿಡಿದೆದ್ಬೇಕು ನಾವು ಎಲ್ಲ ಜನ ಪಕ್ಷಾತೀತವಾಗಿ ಹೇಳಬೇಕು. ಹೇಳ್ತಾ ಇಲ್ಲ, ನಮ್ಮ ದೇಶದ ದುರ್ದೈವ, ನಮ್ಮ ಹಣೆ ಬರಬರಿಲ್ಲ. ನಾವು ದೇಶದ ಈಗ ಏನೇನು ಹಿಂದೆ ಕರೆನ್ಸಿದು ಬಿದ್ದೋಗೈತಿ, ನಿರುದ್ಯೋಗ ಸಮಸ್ಯೆ ಹೆಚ್ಚಾಗೈತಿ. ನಮ್ಮ ದೇಶದೊಳಗ ಈಗ ನೋಡ್ರಿ, ಚೀನಾ ತರಾದೆ ತೆಗೆಹಾಕತ್ತಾರ, ಆ ಕಾಶ್ಮೀರದ ಇದು ಹೆಚ್ಚಾಗೈತಿ, ಪುಟಾಳ. ಇದರ ಬಗ್ಗೆ ಯಾರು ಮಾಡ್ಬೇಕು? ಸರ್ಕಾರ ಇದ್ದಂತ ಅವ್ರು ಮಾಡ್ಬೇಕು. ನೀವು ಇಲ್ಲೇ ಜಾತಿ ಧರ್ಮ ಅದನ್ನ ತಂದು ಹೋಟ್ ತಗೊಳ್ಳುವಂತ ವ್ಯವಸ್ಥೆ ನೀವು ಮಾಡಾಕತ್ತೀರಿ. ಏನ್ ಹಾಳ ಹೋಗ್ಲಿ ದೇಶ, ನೀವೇನಂತ ಹಿಂದೂ ಹಿಂದೂ ರಾಮ ಮಂದಿರ್ ಕೃಷ್ಣಾಷ್ಟಮಿ ಮಂದಿರ್ ಮಥುರಾ ಕಾಶಿ ಇದೆಲ್ಲ ಎಗಸ್ಕೊಂಡ್ ಕೂತ್ರೆ ದೇಶ ಉದ್ದಾರ ಆಗತ್ತೇನ್ರಿ? ಜನರಿಗೆ ನೌಕರಿ ಸಿಗತ್ತೇನ್ರಿ? ಪೆಟ್ರೋಲ್ ಸಸ್ತ ಆಗತ್ತೇನ್ರಿ? ಆ ಗ್ಯಾಸ್ ಕಡಿಮೆ ಆಗತ್ತೇನ್ರಿ? ಆಗಂಗಿಲ್ಲ. ಅದಕ್ಕೆ ಜನರಿಗೆ ನಾ ಕರೆ ಕೊಡ್ತೀನಿ, ಜನ ಶಾಣ್ಯರಾಗ್ಬೇಕು, ಜನ ತಿಳ್ಕೋಬೇಕು. ತಿಳ್ಕೊಂಡು ಒಂದು ಸುಭದ್ರವಾದಂತ ಈ ದೇಶ ರಕ್ಷಣೆ ಆಗುವಂತ ಈ ದೇಶಕ್ಕೆ ಉದ್ಯೋಗ ನಿರುದ್ಯೋಗ ಹೋಗ್ಬೇಕು, ನಿರುದ್ಯೋಗ ಹೋಗ್ಬೇಕು, ಉದ್ಯೋಗ ಸಿಗ್ಬೇಕು. ಆಮೇಲೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇವೆಲ್ಲ ಸಸ್ತ ಆಗ್ಬೇಕು. ಇಂಥವ್ ನೋಡ್ರಿ, ಈಗ ತೆಲಂಗಾಣದೊಳಗ 500 ಮಾಡಿದ್ರು ಅವ್ರು, ಇಲ್ಲಿ 1200 ಐತಿ, 700 ಹೆಚ್ಚು ಗ್ಯಾಸಿಗೆ. ಮತ್ ಎಲ್ಲ ತಿಳ್ಕೊರ್ ನೀವು, ನಾವು ಹೇಳ್ಬೇಕನ್ ನಿಮ್ಗೆ ತಿಳ್ಕೊಂಡು ಹೋಟ್ ಹಾಕಿ ಈ ದೇಶ ಉಳಿಸ್ರಿ ಅಂತ ಹೇಳಿ ನಾ ಅಪೀಲ್ ಮಾಡ್ಕೋಬಹುದು. ತುಂಬಾ ಸಂತೋಷ ಸರ್. ಇನ್ ಮುಂದೆ ಏನು ಈ ಲೋಕಸಭೆ ಚುನಾವಣೆ ಬರ್ತಾ ಇದೆ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಸರ್ ಒಂದು ಭಾರತ್ ಜೋಡೋ ಯಾತ್ರೆಯನ್ನು ಕೂಡ ಮಾಡ್ತಾರೆ ಸರ್, ಎಷ್ಟರ ಮಟ್ಟಿಗೆ ಅದು ಈಗ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗಿದೆ, ಮತ್ತೆ ತಾವು ಈಗ ಮುಂದೆ ಪ್ರಧಾನಮಂತ್ರಿ ಆಗ್ಬೇಕನ್ನೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ತಮ್ಮ ಅಭಿಪ್ರಾಯ ಏನ್ ಸರ್? ನೋಡ್ರಿ, ಈ ದೇಶದ ದೇಶ ಅಂದ್ರೆ ಅವರಿಗೊಂದು ಅವಕಾಶ ಸಿಗಲಿಲ್ಲ. ಅವರು ಅವರ ತಂದೆಯವರು ಒಂದು ಬಲಿದಾನ ಆಗಿದೆ, ಅಜ್ಜಿಯವರ ಬಲಿದಾನ ಆಗಿದೆ, ಕಾಂಗ್ರೆಸ್ ಪಕ್ಷದ ಒಂದು ಇಷ್ಟು ವರ್ಷದ ಆಳ್ವಿಕೆಯಲ್ಲಿ ಸರ್ ರೈತರಿಗೆ ಕೂಡ ಸಾಕಷ್ಟು ಒಂದು ಅನುಕೂಲ ಆಗಿದೆ, ಸಾಕಷ್ಟು ಒಂದು ಕಾರ್ಯಗಳಾಗಿದೆ. ಭಾರತ ಸ್ವತಂತ್ರ ಸಿಗುಕ್ಕಿಂತ ಮುಂಚೆ ನಾವು ಗಮನಿಸಿದಾಗ ಭಾರತದ ಸ್ಥಿತಿ ಯಾವ ಮಟ್ಟದೊಳಗಿತ್ತು ಅನ್ನುವಂಥದ್ದು ವಿಚಾರ ನಾವು ಪುಸ್ತಕ ಓದೋರು, ಇಂಟರ್ನೆಟ್ ನೋಡೋರು, ಆಮೇಲೆ ರಾಜಕೀಯ ಬಗ್ಗೆ ಪ್ರಜ್ಞೆಯಿಂದ ಅವರು ನಾವು ವಿಚಾರ ಮಾಡ್ಬೇಕು. ನಮ್ಮ ದೇಶ ನಾವು ಒಂದು ದಿವಸ ತಿನ್ನಾಕ ಕುಳಿತಿಲ್ಲ ನಮ್ಗೆ. ನಮ್ಮ ದೇಶದೊಳಗೆ ಇವ್ರು ಬ್ರಿಟಿಷರು ಎಲ್ಲ ಲೂಟಿ ಹೊಡ್ಕೊಂಡು ಹೋಗಿದ್ರು, ನಮ್ಗೆ ಬಡವನ್ನಾಗಿ ಈ ದೇಶಕ್ಕೆ ಏನೋ ಆರ್ಥಿಕವಾಗಿ ಏನೋ ಉಳಿಸಿದ್ದಿಲ್ಲ. ಅಂತ ಸಂದರ್ಭದೊಳಗ ಕಾಂಗ್ರೆಸ್ ಈ ದೇಶಕ್ಕ ದೇಶದ ಚುಕ್ಕಾನೇನು ಹಿಡ್ಕೊತ್ತು, ಹಿಡ್ಕೊಂಡು ಸುಮಾರು 50 ವರ್ಷ ನಿರಂತರ ಈ ದೇಶದ ಮೇಲೆ ಕಾಂಗ್ರೆಸ್ ಇಡೀ ಪ್ರಪಂಚದೊಳಗ ಭಾರತ ದೇಶನು ಒಂದು ದೇಶ, ಅಭಿವೃದ್ಧಿಶೀಲ ದೇಶ ಅನ್ನುವಂತ ಪರಿಚಯ ಮಾಡಿದ್ದು ಕಾಂಗ್ರೆಸ್ ಪಕ್ಷದ. ಈಗ ಬಂದು ಏನಾದ್ರು ಹೇಳಿದ್ರೆ ಅಲ್ಲ, ಅದು ಇವರು ಈಗ ಬಂದು ಏನ್ ಮಾಡ್ಯಾರಂದ್ರೆ ಇದ್ದದ್ದನ್ನ ಮಾರ್ಯಾರ ಇವರು. ದೊಡ್ಡ ದೊಡ್ಡ ವಿನ್ಯೂಟ್ ಏನದಾವ, ಏರ್ಪೋಲೇನ ಅವು, ಬ್ಯಾಂಕುಗಳು, ಒಟ್ ಏನೈತಿ ಎಲ್ಲ ಖಾಸಗೀಕರಣ ಮಾಡಕ್ ಹೊಂಟಾರ. ಈಗ ರೈಲ್ವೆ ಖಾಸಗೀಕರಣ ಮಾಡಾಕತ್ತಾರ, ಅನಿ ಅಂಬಾನಿ ಮತ್ತು ಅದಾನಿ ಮತ್ ಇನ್ನೊಂದ್ 4-5 ಮಂದಿ ಒಂದು ಗುಂಪ ಕಟ್ಕೊಂಡು ದೇಶದ ಒಂದು ಏನ ಪ್ರಗತಿ ಆಗಾಕ ಹೆಚ್ಚಬೇಕ. ಇದ್ರೊಳಗೆ BSNL ಬಂದಾಗೈತ್ರಿ, ಏನೋ ಒಂದು ಕೊರತೆ ಇಲ್ಲ. ಇವೆಲ್ಲ ಮೋದಿ ಸರ್ಕಾರ ಬಂದ ಮೇಲೆ ದೇಶಕ್ಕೆ ಅಭಿವೃದ್ಧಿಗೆ ಏನ್ ಸೆಕ್ಟರ್ ಇದ್ದು ಏನ್ ಯೂನಿಟ್ ಇದ್ದು ಅದನ್ನ ಖಾಸಗೀಕರಣ ಮಾಡಿ ದೇಶ ಹಿನ್ನಡೆ ಅವರು ಅಭಿವೃದ್ಧಿ ರೀ. ಅದು ಏನ ಉದ್ಯೋಗಪತಿ ಅದಾರಲ್ಲ ಅವರು ಅಭಿವೃದ್ಧಿ ಆಗಾಕತ್ತಾರ. ಆ ನಿಟ್ಟಿನೊಳಗ ಕಾಂಗ್ರೆಸ್ ಸರ್ಕಾರ, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ಜವಾಹರಲಾಲ್ ನೆಹರು ಈ ದೇಶಕ್ಕೆ ಒಂದು ಅಡಿಪಾಯ ಹಾಕಿ ಒಂದು ಭದ್ರ ದೇಶ ಮಾಡುವಲ್ಲಿ ಅವರು ಸಾಕಷ್ಟು ತ್ಯಾಗವನ್ನ ಮಾಡ್ಯಾರ, ಶ್ರಮ ವಹಿಸ್ಯಾರ. ಅದ ನಿಟ್ಟಿನೊಳಗ ಕೆಲವೊಂದು ದೇಶದ ಸಹಿಸಲಾರದಂತ ಶಕ್ತಿಗಳು ಅವ್ರನ್ನ ಕೊಲೆ ಮಾಡಿದ್ರು. ಈ ದೇಶಕ್ಕಾಗಿ ಸತ್ತಾರ ಅವರು, ಯಾರು ನಮ್ಮ ಅವ್ರ ವೈಯಕ್ತಿಕ ಆಸ್ತಿಗಾಗಿ, ಅವರ ತನ್ನ ಗಳಿಕೆಗಾಗಿ ಸತ್ತಿಲ್ಲ ಅವರು. ಅವರು ಈ ದೇಶದ ಪ್ರಾಮಾಣಿಕ ಪ್ರಯತ್ನ ಅಭಿವೃದ್ಧಿಗಾಗಿ ಶ್ರಮಿಸುವಾಗ ದೇಶ ದ್ರೋಹಿಗಳು, ಈ ದೇಶಕ್ಕೆ ಸಹಿಸಲಾರದವರು,
ಇವತ್ ಮಹಾತ್ಮಾ ಗಾಂಧಿಗೆ ಹೊಡೆದವರು ಅವರೇ, ಇಂದಿರಾ ಗಾಂಧಿಗೆ ಹೊಡೆದವರು ಅವರೇ, ರಾಜೀವ್ ಗಾಂಧಿ ಅವರಿಗೆ ತುಕಡಿ ತುಕಡಿ ಮಾಡಿ ಹೊಡೆದವರು ಅವರೇ. ಅದನ್ನ ಅವರು ನೆನೆಸಬೇಕು. ಯಾರು ಈ ದೇಶಕ್ಕೆ ಈ ದೇಶದ ಗುಲಾಮಗಿರಿಯನ್ನು ಬಯಸುತ್ತಿದ್ರು, ಯಾ ಈ ದೇಶದ ಮೇಲೆ ಬ್ರಿಟಿಷರು ಆಳ್ತಿದ್ರು, ಅವರ ಅನುಯಾಯಿಗಳು, ಅವರ ಸೇವಕರಾಗಿ ಅವರ ಏಜೆಂಟ್ ಗಿರಿ ಕೆಲಸ ಮಾಡುವವರು ಇವತ್ತು ನಾವು ದೇಶ ಭಕ್ತರು ಅಂತಾರ. ನಮಗೆ ನಗುವುದು ಅಂತ ಇನ್ನ ಅಳಬೇಕು ನಗಬೇಕು. ಯಾರು ಈ ಸ್ವಾತಂತ್ರ್ಯ ಹೋರಾಟಗಾರನ ವಿರುದ್ಧ ಸಾಕ್ಷಿ ನೀವು ಬ್ರಿಟಿಷರ ಮುಂದೆ ಹೇಳೋರು ನಾವು ದೇಶ ಭಕ್ತರು ಅಂತ ನೀವು ಹೇಳ್ತೀರಿ, ಇದು ಅಳಬೇಕು ನಗಬೇಕು ಒಂದು ಅರ್ಥ ಆಗ್ತಾ ಇಲ್ಲ. ಯಾರು ದೇಶಭಕ್ತರು ತಮ್ಮ ತಮ್ಮ ಮಕ್ಕಳನ್ನ ಬಲಿ ಕೊಟ್ಟರು, ತಮ್ಮ ರಕ್ತವನ್ನ ಸುರಿಸಿದ್ರು, ಸುಳಿ ಮೇಲೆ ಹೇಳಿದ್ರು, ಜೈಲಿನಾಗ ಬಿದ್ರು, ಅವರು ದೇಶ ದ್ರೋಹಿಗಳು ಅಂತ ಹೇಳಿ ಬ್ರಿಟಿಷರ ಗುಲಾಮರೇ ಹೇಳ್ತಾರ. ಇದು ಬಹಳ ಹಾಸ್ಯಾಸ್ಪದ ಸಂಗತಿ. ಆಳ್ರಿ, ನಿಮ್ಗೆ ಅಧಿಕಾರ ಕೊಟ್ಟಾರಲ್ಲ ಆಳ್ರಿ. ಆದ್ರ ನಿಜ ಇತಿಹಾಸವನ್ನ ಅಳಿಸುವ ಪ್ರಯತ್ನ ನೀವು ಮಾಡಬೇಡ್ರಿ ಅಂತ ಹೇಳಿ, ನಾ ಯಾರೇ ಇರಲಿ ಅದು ಇವತ್ತು ಕಾಂಗ್ರೆಸ್ನವ್ರಲ್ಲಿ ಬಿಜೆಪಿ ಇರಲಿ, ನಿಜ ಇಸ್ತಾ ಟಿಪ್ಪು ಸುಲ್ತಾನ್ದ ಇತಿಹಾಸ ಅವ್ರು ಏನು ಮಾಡ್ಯಾರ, ಯಾವವರೆಗೂ ಬ್ರಿಟಿಷರು ಟಿಪ್ಪು ಸುಲ್ತಾನ್ಗ ಹೊಡೆದು ಅವನ ಆಡಳಿತವನ್ನ ಕೈಯಾಗಿ ಹಿಡ್ಕೊಂಡಿಲ್ಲ, ಅವರಿಗೂ ಏ ಹಿಂದೂಸ್ತಾನ್ ಅಪನಾ ನಹೀ ಹೈ. ಜಬ್ ಟಿಪ್ಪು ಸುಲ್ತಾನ್ ಹೊಡೆದ ಮೇಲೆ ಅವಂದ ರಾಜವಾಡಿ ತಗೊಂಡ ಮೇಲೆ ಈಗ ನಮ್ಮ ದೇಶ ಭಾರತ ದೇಶ ನಮ್ಮದು ಅಂತ ಬ್ರಿಟಿಷರು ಹೇಳಿದ ಅವರು. ಟಿಪ್ಪು ಸುಲ್ತಾನ್ ಇರೋ ಮಟ್ಟ ಭಾರತ ದೇಶಕ್ಕೆ ಗುಲಾಮ್ ಮಾಡಕ್ ಕೊಡ್ಲಿಲ್ಲ, ಬ್ರಿಟಿಷರು ಒಪ್ಪಿದ್ರು. ಅದು ಟಿಪ್ಪು ಸುಲ್ತಾನ್ ಕಸ್ಕೊಂಡಾಗ ನಾವು ಭಾರತ ದೇಶದ ರಾಜ ಅಂತವ್ಗ ಇವ ಉಗ್ರವಾದಿ ಇದ್ದ. ಹಿಂದೂಗಳು ಆಗಿದ್ರ ಒಂದು ಟೆಂಪಲ್ ಉಳಿತಿದ್ರ ಯಾರಿಗೆ, ಟಿಪ್ಪು ಸುಲ್ತಾನ್ ಸೂರಾಮ ಅಂದ್ರ ವೈರಿಗಳನ್ನ ಸರೆಂಡರ್ ಆಗವಲ್ಲ, ವೈರಿಗಳ ವಿರುದ್ಧ ಹೋರಾಟ ಮಾಡವ, ಸೋತರು ತನ್ನ ಮಕ್ಕಳನ್ನು ಒತ್ತಿಟ್ಟವ, ಮಕ್ಕಳನ್ನು ಒತ್ತಿಟ್ಟವ, ಈ ದೇಶಕ್ಕೆ ಗುಲಾಮಗಾರಿ ಮಾಡಾಕ ಕೊಡ್ಲಿಲ್ಲವ, ಒಪ್ಪಲಿಲ್ಲವ ಸೋಲ್. ನನ್ನ ಮಕ್ಕಳು ಒತ್ತಬೇಡ್ರಿ, ನಿಮ್ಗೆ ಏನು ಕೊಡ್ಬೇಕು ಕೊಡ್ತೀನಿ ಅಂದರು. ಅಂದ್ರೆ ಈ ದೇಶಕ್ಕೆ ಗುಲಾಮಗಿರಿ ಆಗುವುದು ನನ್ನ ನೋಡಲಾರೆ, ನಾನು ಸಾಯ ಹೌದು ಅಂದ್ರೆ ಅದಕ್ಕಂತಾರ ಹುಲಿ ಹೊಡೆದವಲ್ಲ ಅವಕ ಟೈಗರ್ ಆಫ್ ಮೈಸೂರು ಅಂದಿದ್ರು. ಬ್ರಿಟಿಷರು ಮಕ್ಕಳಿಗೆ ಅರ್ಥ ಹೇಳ್ತಿದ್ರು ಸೋಜಾ ನೈತು ಟಿಪ್ಪು ಆಯಗ ಅಂದ್ರ ಮಕ್ಕೊತ್ತಿದ್ರು. ಇಂಥ ಇತಿಹಾಸನ ತಿರುಚಿ ಒಬ್ಬ ದಕ್ಷ ಆಡಳಿತಗಾರನ್ನ ಎಸ್ ಸಿ ಎ ಮಂದಿ ಹಾಪ್ ಇದು ಹಾಕೋತಿದ್ರು ಅಂದ್ರೆ ಅರೆ ಬತ್ತಲೆ ಇರ್ತಿದ್ರು ಅವ್ರು, ಯಾರು ಪರಿಶಿಷ್ಟರು ಅಂತವರನ್ನ ಬಟ್ಟೆ ಮುಚ್ಚಿ ಮಾನ ಮುಚ್ಚಿದವ ಯಾರು, ಟಿಪ್ಪು ಕನ್ನಂಬಾಡಿ ಕೆ ಆರ್ ಎಸ್ ಅದರ ಸ್ಥಾಪನೆ ಮಾಡಿದಾರು ಅವರು. ಟೀ ಕುಡ್ ಇವತ್ತ ಸಾಗಾಣಿ ಕಟ್ಟಿಗೆ ಅಂತೀವಿ ನಾವು, ಟಿಪ್ಪು ಕುಡ್ ಅದು. ರೇಷ್ಮಿ ಪರ್ಚೇಸ್ ನಾವ ಇವತ್ತು ಬಾಂಬ್ ಹಾರಿಸ್ತೀರಿ, ಮಿಸೈಲ್ಸ್ ಫಸ್ಟ್ ಮಿಸೈಲ್ಸ್ ಮ್ಯಾನ್ ಇವತ್ತಾದ್ರೂ ಇದ್ರಾಗೈತಿ ಅಮೆರಿಕಾದಾಗ ಟಿಪ್ಪು ಮಿಸೈಲ್ಸ್ ಅಂತೇಳಿ ಇಲ್ಲಿಂದ ಅಲ್ಲಿ ಹಾರಿಸಿ ಏನು ಹೊಡೆಯಕತ್ತಾರಲ್ಲ. ಟಿಪ್ಪು ಸುಲ್ತಾನ್ ಕಲಿಸಿದ್ದ ತಂತ್ರಗಾರಿಕೆ ಅದು, ಅವನದು ಟೆಕ್ನಿಕ್ ಅದು ಟಿಪ್ಪು. ಇಂಥವೆಲ್ಲ ಕೊಡುಗೆ ಅಪಾರಂತ ಕೊಡುಗೆ ಕೊಟ್ಟವ್ರಿಗೆ ನೀವು ಟೆರರಿಸ್ಟ್ ಅಂತೀರಿ, ಉಗ್ರವಾದಿ ಅಂತೀರಿ, ಅವ ಧರ್ಮ ಪರವಾಗಿ ಯಾರು ಉಳಿತಿದ್ದಿಲ್ಲ ಅವ ಮನಸ್ಸು ಮಾಡಿದ್ರ ಅದಕ್ಕೆ ಆಡಳಿತಿತ್ತು. ಮತ್ತೆ ಕನ್ನಡದೊಳಗೆ ಲಿಪಿ ಮಾಡುವಂತ ಎಷ್ಟೋ ಪತ್ರಗಳನ್ನ ಶೃಂಗೇರಿ ಮಠಕ್ಕೆ ಬರೆದಂತ ಪತ್ರಗಳನ್ನ ಪತ್ರಿಕಾರರು ಸಾಹಿತಿಗಳು ಬಿಡುಗಡೆ ಮಾಡ್ಯಾರ. ಹೌದಲ್ರಿ, ಇದು ಟಿಪ್ಪು ಸುಲ್ತಾನ್, ಟಿಪ್ಪು ಸುಲ್ತಾನ್ ಬರೆದಿದ್ದಂತ ಶೃಂಗೇರಿ ಮಠಕ್ಕೆ ಶಾರದಾಂಬೆಕ್ಕೆ ಮರಾಠರು ಯುದ್ಧ ಮಾಡಿ ಅಲ್ಲಿದ್ದ ಬಂಗಾರ ಎಲ್ಲ ದೋಚಿ ಎಲ್ಲರಿಗೆ ಓಡಿ ಹೊಡೆದು ಹೋಗ್ತಿದ್ರು. ಅಂತಲ್ಲೇ ಪತ್ರ ಬರೆದು ಆಚಾರಿಗಳೇ ನೀವು ದೇವಸ್ಥಾನದ ಪೂಜಾರಿಗಳೇ ನೀವು ಅಂಜುವ ಅವಶ್ಯಕತೆ ಇಲ್ಲ, ಟಿಪ್ಪು ಅಭಿ ಜಿಂದ, ಟಿಪ್ಪು ಇನ್ನು ಜೀವಂತದಾನ, ನಿಮ್ಮ ರಕ್ಷಣೆಗೆ ನಾ ಬರ್ತೀನಿ ಅಂತೇಳಿ ಮರಾಠರನ್ನ ಒಡ್ದು ಓಡಿಸಿ ಅದರ ಜೀವನ ಉದ್ಧಾರ ಅಂದ್ರೆ ಕೆಡದು ಎಲ್ಲ ಹಾಳು ಮಾಡಿ ಹೋದದ್ದು ಮತ್ತೆ ಕಟ್ಟಿಸಿದವ ಯಾರು, ಟಿಪ್ಪು ಸುಲ್ತಾನ್. ಇದು ಇತಿಹಾಸ ಐತಿ. ಮತ್ತೆ ಅದು ತಿರುಚಿ ನೀವು ಅವ ಹಂಗ ಹಿಂಗ ಅಂತ ಯಾಕೆ ಹೇಳ್ತೀರಿ, ನಿಮ್ಗೆ ಪಾಪ ಗೀಡ ಆಗ್ತೀರಿ ನೀವು. ಇದು ಜಗತ್ತು ಹೋಗ್ಲಿ, ನೀವು ಈ ಜಗತ್ತಿನೊಳಗ ಅಧಿಕಾರಕ್ಕಾಗಿ ಸುಳ್ಳು ಹೇಳಿ ಒಳ್ಳೆ ಮನುಷ್ಯಾಗ ನೀವು ಭ್ರಷ್ಟ ದುಷ್ಟ ಅನ್ಬಹುದು, ಸತ್ತ ಮೇಲೆ ನೀವು ದೇವ್ರಿಗೆ ಮುಖ್ಯ ತೋರಿಸ್ಬೇಕಾಗತ್ತ. ಎಷ್ಟು ದೊಡ್ಡ ರಾಜ ಇರ್ಲಿ ಮಹಾರಾಜ ಇರ್ಲಿ
ಇವತ್ತ ನಮಾಜ್ ಇರ್ಲಿ ಇವತ್ತು ಪೂಜೆ ಇರ್ಲಿ ಸತ್ತ ಮೇಲೆ ನಿನ್ನ ಪುಣ್ಯ ನಿನ್ನ ಕರ್ಮ ನಿನ್ನ ಕರ್ಮ ಅಕರ್ಮ ಎರಡೂ ಆ ಪರಮಾತ್ಮನ ಮುಂದೆ ಹೇಳಬೇಕಾಗತ್ತ ಎಚ್ಚರಿಕೆ ತುಂಬಾ ಸಂತೋಷ ಸರ್ ಕೊನೆಯದಾಗಿ ತಮ್ಮ ಎಲ್ಲ ಒಂದು ಪದಾಧಿಕಾರಿಗಳಿಗೆ ಯುವಕರಿಗೆ ತಾವು ಏನೊಂದು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ ನೋಡಿ ಸರ್ ಇದು ಅಧಿಕಾರ ಪಕ್ಷ ಇವು ಬರ್ತಾವು ಹೋಗ್ತಾವು ಆದ್ರೆ ಮನುಷ್ಯ ಎಲ್ಲ ಯಾವುದೇ ಪಕ್ಷದೊಳಗೆ ಪದಾಧಿಕಾರಿ ಆಗಲಿ ಯಾವುದೇ ಸರ್ಕಾರಗಳಲ್ಲಿ ಅಧಿಕಾರ ತಗೊಳ್ಳಿ ಅಥವಾ ಒಂದು ಉನ್ನತ ಸ್ಥಾನ ಅಲಂಕರಿಸಲಿ ಉದ್ದೇಶ ಒಂದೇ ಇರಬೇಕು ನಾ ಜನ ಕಲ್ಯಾಣ ನಮ್ಮ ನಾಡ ಕಲ್ಯಾಣ ನಾಡ ಕಲ್ಯಾಣ ನಮ್ಮ ಕ್ಷೇತ್ರ ಅಭಿವೃದ್ಧಿ ಕಡೆ ಸಂಕಲ್ಪವನ್ನ ಅದನ್ನ ಮನಸ್ಸಿನಾಗ ಇಟ್ಕೊಂಡು ಅಧಿಕಾರ ತಗೋರಿ ಅದಕ್ಕೆ ಅದನ್ನ ಸಂಕಲ್ಪ ಇಟ್ಕೊಂಡು ಒಂದು ಪದಾಧಿಕಾರಿ ಆಗ್ರಿ ನಾ ಜನರಲ್ ಸೆಕ್ರೆಟರಿ ನಾ ಜಿಲ್ಲಾ ಅಧ್ಯಕ್ಷ ನಾ ನಿಗಮದ ಅಧ್ಯಕ್ಷ ನಾ ಬಾಗಲಕೋಟಿ ಶಾಸಕ ನಾ ಬಾಗಲಕೋಟಿ ಸಂಸದ ನಾ ಉಸ್ತುವಾರಿ ಮಂತ್ರಿ ಇದು ಹೇಗೋರು ಬಹಳ ಮಂದಿ ಹುಟ್ಟಾರ ಸತ್ತಾರ ಯಾರ ತಗೋತೀರಿ ಅದರ ತಕ್ಕಂತೆ ಜನಸೇವೆ ನಾಡಿನ ಅಭಿವೃದ್ಧಿಗಾಗಿ ನೀವು ಶ್ರಮಿಸಬೇಕಂತ ಹೇಳಿ ನಾನು ಎಲ್ಲ ಕಾರ್ಯಕರ್ತರಿಗೆ ಆದಂತ ಶಾಸಕರುಗಳು ಸಚಿವರುಗಳು ಸಂಸದರುಗಳು ಬೇಕಾದ ಸರ್ಕಾರ ಇರಲಿ ಬೇಕಾದ ಪಕ್ಷ ಇರಲಿ ಅದನ್ನ ಇಟ್ಕೊಂಡ್ರೆ ನೀವು ಇಲ್ಲೇನು ಕಾಮಯಾಬ್ ಅಂದ್ರೆ ಇಲ್ಲೇನು ಯಶಸ್ವಿ ಸತ್ತ ಮೇಲೇನು ನಿಮ್ಮ ದೇವರ ಮುಂದೂ ಯಶಸ್ವಿ ಇಲ್ಲಾಂದ್ರೆ ನಿಮ್ಮ ನರಕ ಕಟ್ಟಿಟ್ಟದ ಬುತ್ತಿ ಇಷ್ಟ ನಾನು ಹೇಳಬಲ್ಲೆ ತುಂಬಾ ಸಂತೋಷ ಸರ್ ಸಮಾಜಮುಖಿ ಕೆಲಸಗಳಲ್ಲಿ ಸಾಕಷ್ಟು ತೊಡಗಿಕೊಂಡಿದ್ದೀರಿ ಚರ್ಚೆ ಮಾಡುವಾಗ ಹೇಳ್ತಿದ್ದೀರಿ ಸರ್ ನಿಸ್ವಾರ್ಥ ಸೇವೆ ಯಾವತ್ತೂ ಕೂಡ ಒಂದು ಸ್ವಾರ್ಥದ ರಾಜಕಾರಣನೇ ಮಾಡಲಿಲ್ಲ ಸರ್ ಚರ್ಚೆ ಮಾಡುವಾಗ ಒಂದು ಸ್ಕೂಲಿಗೆ ತಾವು ದಾನವಾಗಿ ಜಾಗವನ್ನು ಕೂಡ ಕೊಟ್ಟಿದ್ದೀರಿ ಅಂತ ಹೇಳಿದ್ರಿ ಸರ್ ಜೊತೆಗೆ ಮಕ್ಕಳು ಒಂದು ಏನಾದ್ರೂ ಸ್ಪೋರ್ಟ್ಸ್ ಅನ್ನು ಆಯೋಜನೆ ಮಾಡಿರ್ತಾರೆ ಊರಲ್ಲಿ ಜಾತ್ರೆ ನಡೀತದೆ ಇಂಥ ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನ ತಾವು ಯಾವ ರೀತಿ ತೊಡಗಿಸ್ಕೊಳ್ತಿದ್ದೀರಿ ನಾವು ನೋಡಿ ಸರ್ ಯಾವ ಯಾರೇ ಕಷ್ಟದಾಗ ಬರಲಿ ನಮ್ಮ ನೋಡ್ರಿ ಯಾವುದೇ ಧನ ಸಹಾಯ ಮಾಡೇನ ಉಪಕಾರ ಮಾಡಕ್ ಆಗಂಗಿಲ್ಲ ಧನ ಸಹಾಯ ಇದ್ದಾವ ಧನ ಇದ್ದಾವ ಧನ ಸಹಾಯ ಮಾಡಬಹುದು ಅದು ಮನಸ್ಬೇಕು ಈಗ ಧನ ಕೊಡು ಧನ ಬೇಡಪ್ಪ ನಾ ಈ ತೊಂದರೆದಾಗದ್ದೀನಿ ಅಂತ ಸಮಸ್ಯೆಗಳನ್ನು ನಾನು ಪರಿಹಾರ ಮಾಡಂದ್ರೆ ಪರಮಾತ್ಮನ ಸಾಕ್ಷಿಯಾಗಿ ನಾವು ಒಂದು ಕೋಟಿ ಕೊಟ್ಟು ದಾನ ಮಾಡಬಹುದು ಅವನ ಏನ ಕಷ್ಟ ಇರ್ತೈತಲ್ಲ ಅದನ್ನ ಮಾಡಿದ್ರೆ 10 ಕೋಟಿ ಕೊಟ್ಟಂಗ ಈಗ ಈ ಶಾಲಕ್ಕ ತಗೋರಿ ಈಗ ನಾವು ಕೂತೀವಿ ಇಲ್ಲಿ ಸಂದರ್ಶನ ಕೊಡಾಕತ್ತೀನಿ 10 ಕೋಟಿ ರೂಪಾಯಿ ಜಗ ಐತಿ 10 ಕೋಟಿ ಕಿಮ್ಮತ್ ಅಲ್ಲದು ಒಂದು ವರ್ಷಕ್ಕ 1,000 ಜನ ಇಲ್ಲಿಂದ ಕಲತ್ ಹೋಗ್ತಾರ ಹುಡುಗರು ಅವ್ರ ಭವಿಷ್ಯ ನಿರ್ಮಾಣ ಆಗತ್ತ 10 ಕೋಟಿ ಜಗ ಇರ್ಬೋದು ಪ್ರತಿ ವರ್ಷ 10 ಕೋಟಿ ಇನ್ಕಮ್ ಮಕ್ಕಳು ತಯಾರಾಗ್ತಾರ ಇಲ್ಲಿ ಅದನ್ನ ಸೇವೆ ಅದು ಪುಣ್ಯ ಇದು ದುಡ್ಡಿಗೆ ಇಂಪಾರ್ಟೆಂಟ್ ಇಲ್ಲ ನಮ್ಮ ಮನಸ್ಸಿಗೆ ಬಹಳ ಇಂಪಾರ್ಟೆಂಟ್ ಐತಿ ಈ ಶಿಕ್ಷಣದಿಂದ ಇಲ್ಲಿ ಕಲ್ತಂತ ಮಕ್ಕಳುಗಳು ತಮ್ಮ ಮನಿತನ ಉಪಜೀವನ ಅವ್ರದ್ದು ಏನ್ ನೌಕರಿ ಹತ್ತಿ ಅವ್ರು ಉದ್ಯೋಗ ಮಾಡಿ ಅದನ್ನ ಸಾಕ್ತಾರಲ್ಲ ಅವರು ಇಲ್ಲಿ ಕಲ್ತಂತ ಒಂದು ವಿದ್ಯೆಯಿಂದ ಅವ್ರ ಮನಿತನಕ್ಕೆ ಏನ್ ಹೋಗಿರ್ತೈತಿ ಆ ಪುಣ್ಯನ್ನ ಇಲ್ಲಿ ನಾವು ಮಾಡಿದಂತ ಸೇವೆಕ್ಕೆ ತಟ್ಟತೈತಿ ಆದ್ರೆ ಗೊತ್ತಾಗಂಗಿಲ್ಲ ಅವ್ರದ್ದು ಏನ್ ನಾವು ಕೊಟ್ಟಿವಿ ಅಂದ್ರೆ ಗೊತ್ತಾಗತ್ತ ಕಾಜಿಯವ್ರು 1,000 ರೂಪಾಯಿ ದೇಣಿಗೆ ಕೊಟ್ರು ಅಂತ ಅದ ದೇವ್ರ ಏನ್ ಕೊಡ್ತಾನಲ್ಲ ಅದು ಗೊತ್ತಾಗಂಗಿಲ್ಲ ಅದು ಹೆಂಗ್ ಕೊಡ್ತಾನಂದ್ರ ನಿಮ್ಗೆ ಇಟ್ಕೊಳಕ ಜಗಂಗಿಲ್ಲ ಆಮೇಲೆ ಜೀವನ ಇಲ್ಲಿ ಇರುವಂತದ್ದು 100 ವರ್ಷ 50 ವರ್ಷ 70 ವರ್ಷ ಬಹಳ ಆದ್ರೆ ಬದುಕ್ಯಾನಪ್ಪ 110 ವರ್ಷ ಪೇಪರ್ ದಾಗ ಟಿವಿ ಆಗಿ ಬರ್ತೈತಿ ಆದ್ರೆ ಸತ್ತ ಮೇಲೆ ಏನು ಜೀವನ ಐತಲ್ಲ ಶಾಶ್ವತ ಅವ್ನ ಸಾವನ ಬರಂಗಿಲ್ಲ ಅಲ್ಲಿ ಏನು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇರ್ತೈತಲ್ಲ ಅದನ್ನ ಕೆಲ್ಸಕ್ಕೆ ಬರ್ತೈತಿ ಇಲ್ಲಿದು ನಿಮ್ಮ ಮನಿ ನಿಮ್ಮ ಮಠ ನಿಮ್ಮ ಹೊಲ ನಿಮ್ ದುಡ್ಡು ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಇಲ್ಲೇ ಇರ್ತೈತಿ ಅದಕ್ಕೆ ಬಡದಾಡ್ತಾರ ಇಲ್ಲಿ ಇದ್ದವ್ರು ಆ ಬ್ಯಾಲೆನ್ಸ್ ಏನ್ ಹೋಗ್ತೈತಲ್ಲ ಅದು ನಮ್ದು ಬ್ಯಾಲೆನ್ಸ್ ಅದನ್ನ ಪುಣ್ಯ ಮಾಡಿದ್ ಕಲೀರಿ ಅಂತ ಹೇಳ್ತೀನಿ ಪುಣ್ಯ ಮಾಡ್ರಿ ಆದಷ್ಟು ಆಗ್ಲಿಲ್ಲ ಅಂದ್ರೆ ಸುಮ್ ಕುಂದರ್ರಿ ಅನ್ಯಾಯ ಮಾಡ್ಬೇಡ್ರಿ ಈಗ ನಮ್ಮ ರಾಜಕಾರಣ ಏನಾಗೈತಿ ಚುನಾವಣೆ ಒಳಗೆ ಯಾರು ಅವ್ನಿಗೆ ವಿರೋಧ ಮಾಡಿರ್ತಾರ ಅವಂಗ ಕಾಡಿಸ್ತಾರ ಅವ್ನ ಹರಾಸ್ಮೆಂಟ್ ಮಾಡ್ತಾರ ಅವ್ನ ಮೇಲೆ ಕೇಸ್ ಹಾಕ್ತಾರ ಅವ್ನ ಮನೆಗಳ ಜಪ್ತಿ ಮಾಡಿಸ್ತಾರ ಹೋಗ್ತಿರ್ರಿ ನರಕನ ಒಳಗ ಇಲ್ಲಿ 8 ದಿವಸ ಅಧಿಕಾರ ಇರ್ತೈತಿ ನಿಮ್ದಂದ್ರ ಒಂದು 30-40 ವರ್ಷ ಅಷ್ಟೇ ಇರ್ತೈತಿ ಅದ ಮುಗದ ಮೇಲೆ ನೀವು ಶಾಶ್ವತವಾಗಿ ಆ ಪರಮಾತ್ಮನ ಕಡೆ ಹೋಗ್ಬೇಕು
ಅದನ್ನ ನೆನಸಿನಾಗಿ ಇಟ್ಕೊಂಡು ಜನಸೇವೆ ನಾಡಿನ ಸೇವೆ ಮಾಡ್ರಿ ಅದನ್ನ ಬಿಟ್ ರಿವೆಂಜಿಂಗ್ ಐಟಿ ರೇಡ್ ಬಿಟಿ ರೇಡ್ ಪೊಲೀಸ್ ರೇಡ್ ಕೇಸ್ ಹಾಕಿ ಅವಂಗೊಳ ಹಾಕ್ತೀರಿ ಬಾಳ ಆದ್ರೂ ಇಲ್ಲಿ ಕಷ್ಟ ಕೊಡಬಹುದು ನೀವು ಎಲ್ಲ ಆದ್ಲಿ ಅನುಭವಿಸ್ಬೇಕಾಗತ್ತೆ ಸತ್ತ ಮೇಲೆ ಎಚ್ಚರ ತುಂಬಾ ಸಂತೋಷ ಸರ್ ಎಲ್ಲ ರೀತಿ ನೀತಿ ವಿಶಿಷ್ಟ ಹಾವಭಾವ ಎಲ್ಲ ದೇವಂಗತ ಬಂಗಾರಪ್ಪನವರ ಒಂದು ಅನುಯಾಯಿಯಾಗಿ ಸರ್ ಎಲ್ಲದನ್ನು ಕೂಡ ಆ ತರನೇ ನಿಭಾಯಿಸಿಕೊಳ್ತಿದ್ದೀರಿ ತಮ್ಮ ಜೀವನವನ್ನ ಇನ್ನೊಮ್ಮೆ ಬಂಗಾರಪ್ಪನವರನ್ನ ಯಾವ ರೀತಿ ತಾವು ನೆನಪು ಮಾಡಿಕೊಳ್ಳಕ್ಕೆ ಇಷ್ಟಪಡ್ತೀರಿ ಸರ್ ನಾನು ನನ್ನ ಹೆಣೆಬರ ಕೆಟ್ಟ ಅಂತ ಹೇಳಂಗಿಲ್ಲ ಅವರು ತಿರ್ಕೊಂಡಿದ್ದು ನನಗೆ ಅಧಿಕಾರ ಸಿಗಲಿಲ್ಲಕ್ಕಲ್ಲ ನನ್ನ ಒಂದು ರಾಜಕೀಯ ಬೆಳವಣಿಗೆಗೆ ಮಾರ್ಕ್ ಆಗಿರಬಹುದು ಆದರೆ ಒಂದು ಮಾತು ಹೇಳ್ತೀನಿ ನಮ್ಮ ಜನಕ್ಕೆ ಸೇವೆ ಏನು ಮಾಡಬೇಕಾಗಿತ್ತಲ್ಲ ನಮ್ಮ ಜನರ ದುರ್ದೈವ ಅಂತ ತಿಳ್ಕೊತೀನಿ ನಾನು ಬಂಗಾರಪ್ಪನವರು ಇದ್ದಿದ್ರೆ ನಾನು ಒಂದು ದೊಡ್ಡ ಉನ್ನತಿ ಸ್ಥಾನದೊಳಗೆ ಇರ್ತಿದ್ದೆ ಅದು ನನಗೆ ಖಾತ್ರಿ ಐತಿ ನನಗೆ ಸಂಪೂರ್ಣ ಭರವಸೆ ಐತಿ ಆ ಒಂದು ಅಧಿಕಾರದಿಂದ ನಾ ಜನಸೇವೆ ಮಾಡುವಂಥದ್ದು ಅದಕ್ಕೆ ಹಿನ್ನಡೆ ಆಗೈತಿ ಅದಕ್ಕೆ ಬಂಗಾರಪ್ಪನವರ ಜನರ ದುರ್ಭಾಗ್ಯ ಅವ್ರು ಇದ್ದಿದ್ರೆ ಇಡೀ ಜಿಲ್ಲೆ ಅಲ್ಲ ಇಡೀ ರಾಜ್ಯದ ಜನ ರೈತರು ದೀನ ದಲಿತರು ಯುವಕರು ಅಧಿಕಾರ ವಂಚಿತರು ಅವರೆಲ್ಲರೂ ಉದ್ಧಾರ ಹೋಗ್ತಿದ್ರು ಅವರು ಈ ಜಗತ್ತಿನಿಂದ ಬಿಟ್ಟು ಹೋಗಿದ್ದು ಈ ನಾಡಿಗೆ ದೊಡ್ಡ ಅನ್ಯಾಯ ದೊಡ್ಡ ನುಕ್ಸಾನ್ ಅಂತಾರೆ ನುಕ್ಸಾನ್ ತುಂಬಾ ಸಂತೋಷ ಸರ್ ಇಷ್ಟೊತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ನಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಇಷ್ಟೊತ್ತು ತಾನು ನೋಡಲು ವೀಕ್ಷಕರೇ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ಇದರ ಒಂದು ಪ್ರಧಾನ ಕಾರ್ಯದರ್ಶಿ ಆದಂತಹ ಶ್ರೀಯುತ ಕುತುಬುದ್ದೀನ್ ಕಾಜಿ ಸರ್ ಇವರ ಮಾತುಗಳನ್ನ ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinindia.com ಜೈ ಹಿಂದ್ ಜೈ ಕರ್ನಾಟಕ